ಆಕಾಶವಾಣಿ ಮಂಗಳೂರು. ರೂಪಕ ಅತಂತ್ರನೊಬ್ಬನ ಆತ್ಮಚರಿತ್ರೆ. ಕೌಟುಂಬಿಕ ಕಾಲ್ದಾರಿಗಳ ತಿರ್ಕಾಸಿನಲ್ಲಿ ದಿಕ್ಕು ತಪ್ಪಿ ಅತಂತ್ರನಾಗಿ ನಿಂತ ಹತಭಾಗ್ಯನೊಬ್ಬನ ಆತ್ಮಚರಿತ್ರೆ ಇದು. ಸಾಮಾಜಿಕ ಸಂಬಂಧಗಳ ವಹಿವಾಟುಗಳ ಅಸಂಖ್ಯ ರಸ್ತೆಗಳ ಮೂರ್ಕೈಯಲ್ಲಿ ದಿಗ್ಮೂಢನಾಗಿ ಬಾಕಿಯಾದ ವಿರಕ್ತನೊಬ್ಬನ ಅನಾಸಕ್ತಿಯೋಗದ ಅಪೂರ್ಣ ಅಧ್ಯಾಯ ಇದು. ಸ್ವಂತ ಸಾಗುವಳಿ, ಗೇಣಿ, ಪಟ್ಟ ಇತ್ಯಾದಿ ಕನಸುಗಳ ಹೆದ್ದಾರಿಯಲ್ಲಿ ಸಾಗುತ್ತಿರುವಾಗಲೇ ಲ್ಯಾಂಡ್ ಮಾಫಿಯಾ ಎಂಬ ಕೈಕಂಬದ ಕೆಳಗೆ ಅಯೋಮಯನಾಗಿ ಬಾಕಿಯಾದ ಹಠಮಾರಿ ಒಂಟಿ ಜೀವವೊಂದರ ಚರಿತ್ರೆ ಇದು. ಅನಾಥರಿಗೆಲ್ಲ ದೇವರಿದ್ದಾನೆ ಎಂದು ನಾವೆಂದುಕೊಂಡರೆ ಸಹ್ಯಾದ್ರಿ ಗಿರಿಕಾನನಗಳ ಒಡೆಯ ವಡ್ಡಂಬ್ರಾಯ ಮತ್ತು ಅವನ ಆಸ್ತಿ ಪಾಸ್ತಿಯ ರಕ್ಷಣೆಗೆ ಕುಳಿತು ಏಕಾಂಗಿಯಾದ ಅನಾಥನೊಬ್ಬನ ಚರಿತ್ರೆ ಇದು. ಅವರಂದ್ರೆ ನಾನು ಸಣ್ಣದಿಂದಲೂ ನೋಡ್ತಾ ಇದ್ದೇನೆ. ಅವರು ತಂದೆ ತಾಯಿ ಒಟ್ಟಿಗಿದ್ರು, ತಂದೆ ತಾಯಿ ಕಳ್ಕೊಂಡ ನಂತರ ಈಗ ಏಕಾಂಗಿಯಾಗಿ ಒಬ್ರು ಇದ್ದಾರೆ. ಅವರು ಇನ್ನೊಬ್ರ ಮನೆಯಲ್ಲಿ, ಬೇರೆ ಯಾರ ಮನೆಯಲ್ಲಿ, ಸಂಬಂಧಿಕರ ಮನೆಯಲ್ಲಿ ರಾತ್ರಿ ಹೊತ್ತು ಕೂರುವವರಲ್ಲ. ಎಷ್ಟು ರಾತ್ರಿ ಆದ್ರೆ ತನ್ನ ಮನೆಗೆ ಬಂದು ಸೇರುವವರು. ಅಂದ್ರೆ ಅವರು ನಾಲ್ಕು ಜನರ ಒಟ್ಟಿಗೆ ಇನ್ನು ಕಾಲ ಮಾಡೋದು ಕಷ್ಟವೇ. ಏನಂತ ಹೇಳಿದ್ರೆ ಅವರು ಒಬ್ಬಂಟಿಗೆ ಒಬ್ರು ಭಾರಿ ವರ್ಷದಿಂದ ಇದ್ದವರು. ಅಂದ್ರೆ ಅವ್ರ ತಂದೆ ತಾಯಿ ತೀರೋದ ನಂತರ ನಾವೆಲ್ಲ ಬಂದು ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದ್ರು, ಅದು ಆಗುದಿಲ್ಲ ಅಂತ ಹೇಳಿದ್ರು. ಅಂದ್ರೆ ನಾಲ್ಕು ಜನರ ಒಟ್ಟಿಗೆ ಆಗುದಿಲ್ಲ, ಅವರಿಗೆ ನಾಲ್ಕು ಜನರು ಒಡನಾಟ ಆಗೋದಿಲ್ಲ. ಇನ್ನೊಬ್ಬರು ಮನೆಗೆ ಕೆಲಸಕ್ಕೆ ಹೋಗುದಿಲ್ಲ, ನಾನು ಏಕಾಂಗಿ ಒಬ್ಬನೇ ಇರ್ಬೇಕು, ನಾನೇ ದುಡಿಬೇಕು, ನಾನೇ ತಿನ್ಬೇಕು. ಅವ್ರದ್ದು ಸಿಕ್ಕಿದ್ರೆ ಇಲ್ಲಿ ಬರ್ತಾರೆ ಹೆಚ್ಚಿಗಾಗಿ, ಇಲ್ಲಿ ಬಂದೇ ಹೋಗುದು ಅವ್ರ ಕಂಪ್ನಿಯಲ್ಲಿ ಹೋಗುವಾಗ. ಬೇರೆ ಕಡೆ ಇದ್ರಲ್ಲಿ ಉಳಿದಿಲ್ಲ, ನಾನೇ ಇದುವರೆಗೆ ಉಳಿದು ತಂದ್ಕೊಂಡು ಉಳಿದಿಲ್ಲ ನಾನು ಬೇರೆ ಮನೆಯಲ್ಲಿ ಅಲ್ಲ, ಅದಕ್ಕಾಗಿ ನಾನು ಉಳಿದಿಲ್ಲ ಅಂತಾರೆ ಅವರು. ಇನ್ನು ಲಾಗತ್ತೆ ನಾನು ಇರುವವರೆಗೂ ಇದು ಮತ್ತೊಬ್ರು ಮನೆಗೆ ಹೋಗುದಿಲ್ಲ, ಹೆಚ್ಚಿಗಾಗಿ ಕೂರ್ಲಿಕ್ಕಾಗಿ ಉಳಿಲಿಕ್ಕಾಗಿ ಹೋಗುದಿಲ್ಲ ಅಂತ ಹೇಳ್ತಾರೆ. ಸಹ್ಯಾದ್ರಿಯ ಇಳಿಜಾರಿನ ಗಿರಿಕಂದರಗಳಲ್ಲಿ, ನೆತ್ತಿಯ ಹುಲ್ಲುಗಾವಲುಗಳ ಅಂಚಿನಲ್ಲಿ, ಮೊಳದ ಅಗಲದ ತೊರೆಗಳ ಬದಿಯ ಅಂಗೈ ಅಗಲದ ತೆರವಿನಲ್ಲಿ, ತಪ್ಪಲಿನ ಗೊಂಡಾರಣ್ಯಗಳಲ್ಲಿ ಚೋಮನ ದುಡಿಯು ನಿಧಾನವಾಗಿ ಮೊಳಗಲು ಆರಂಭಿಸಿದ ಆ ಕಾಲವೂ ಅದು. ರಾಜಪ್ರಭುತ್ವದ ಭೂ ಹಿಡುವಳಿ ಪದ್ಧತಿ ಅಲ್ಲಲ್ಲಿಯೇ ಸ್ಥಗಿತವಾಗಿ ಶಿಥಿಲವಾಗುತ್ತಿದ್ದ ಕಾಲ. ಬ್ರಿಟಿಷ್ ವಸಾಹತು ಭೂ ಹಿಡುವಳಿ ಪದ್ಧತಿ ಹಬ್ಬಿಗಟ್ಟಿಗೊಳ್ಳುತ್ತಿದ್ದ ಕಾಲ. ಇವುಗಳ ಕಲಸು ಮೇಲೋಗರ, ಗೊಂದಲ ಮತ್ತು ಅವಕಾಶಗಳ ನಡುವೆ ಹೂಮಾಲಕರಾಗುವ, ಪಟ್ಟಾದಾರರಾಗುವ ಕನಸು ಕಂಡವರು ಹಲವರು. ಆಗ ವಿರುದ್ಧ ದಿಕ್ಕುಗಳಿಗೆ ಮುಖ ಮಾಡಿದ ಎರಡು ಸಮಾನಾಂತರ ಅಭಿಯಾನಗಳು ಆರಂಭವಾದವು. ಸಹ್ಯಾದ್ರಿಯ ತಪ್ಪಲಿನ ಕಾಡುಗಳ ಎಡೆಯೆಡೆಯಲ್ಲಿ, ಇಳಿಜಾರಿನ ಮಗ್ಗುಲುಗಳಲ್ಲಿ, ನೆತ್ತಿಯ ಹುಲ್ಲುಗಾವಲುಗಳ ಅಂಚಿನಲ್ಲಿ, ಧುಮ್ಮಿಕ್ಕುವ ತೊರೆಗಳ ಅಂಚಿನಲ್ಲಿ, ಬ್ರಿಟಿಷರ ಕೂಪು ತೆರವು ಮಾಡಿದ ಜಾಗಗಳಲ್ಲಿ ಯಾರ ಒಪ್ಪಿಗೆಗೂ ಕಾಯದೆ ಕುಮರಿಯ, ಕಣ್ಕಟ್ಟಿನ, ಸಾಹಸದ ಭೂಮಾಲಕರು ಆದವರು ಹಲವರು. ಸ್ವಲ್ಪ ಉದಾರಿಗಳಾದ ಭೂಮಾಲಕರಿದ್ದರೆ ಅವರಿಂದಲೇ ಮೂಲಗೇಣಿಗೆ ಜಾಗ ಪಡೆದು ಶಾಶ್ವತ ತಾತ್ಕಾಲಿಕ ಭೂಮಾಲಕರು ಆದವರೂ ಕೆಲವರು. ಇದಕ್ಕೆ ಸಮಾನಾಂತರವಾಗಿ ಹೊಸ ಕಾಲದ ವಿದ್ಯಾಭ್ಯಾಸ, ಉದ್ಯೋಗ, ಆರೋಗ್ಯ ಸೇವೆ ಮತ್ತು ಸುಖಕ್ಕಾಗಿ ಗೊಂಡಾರಣ್ಯದ ನಡುವಿನ ಪಟ್ಟ ಅಥವಾ ತಾತ್ಕಾಲಿಕ ನೆಲೆಯನ್ನು ಬಿಟ್ಟು ನಾಗರಿಕ ಊರು ಕೇರಿಗಳಿಗೆ ಭೂಮಾಲಕರು ತೆರಳುತ್ತಿದ್ದ ಕಾಲ. ಗೊಂಡಾರಣ್ಯದ ನಡುವಿನ ಆ ನಿರ್ವಾತವನ್ನು ತುಂಬಿದವರು ಭೂಮಾಲಕರಾಗುವ ಕನಸು ಹೊತ್ತ ಈ ಕಷ್ಟಜೀವಿಗಳು. ಹಾಗೆ ಅಂತಹ ನಿರ್ವಾತವನ್ನು ತುಂಬ ಹೊರಟು ನಿರ್ವಾತದೊಳಗೆ ನಿಶೇಷವಾದದ್ದು ಈ ಅತಂತ್ರನ ಸಂಸಾರ, ಅಥವಾ ಸುರುವೇ ಆಗದ ಸಂಸಾರ. ಭಯ ಆಗುದಿಲ್ಲೋ, ಹೆದರಿಕೆ ಆಗುದಿಲ್ಲ ಆರಂಭದಲ್ಲಿ? ಕಾಡು ಪ್ರಾಣಿಗಳದ್ದಾಗಲಿ, ಮನುಷ್ಯರದ್ದಾಗಲಿ, ಅಥವಾ ಒಬ್ಬರೇ ಇರುದೇ ಭಯ, ಅದಾಗುದಿಲ್ವಾ? ಇಲ್ಲ ಇಲ್ಲ, ಅದೇನಿಲ್ಲ. ಭಯ ಯಾಕೆ ಹೆದರಿಕೆ ಆಗುದು? ಹೆದರಿಕೆ ನಾನು ಇದ್ದ ಅಭ್ಯಾಸ ಅದು. ಇಲ್ಲಿ ಹುಡುಗಾಟಿಗೆ ಹೇಳಿ ಬಂದಿದ್ದೇನೆ, 12 ವರ್ಷದಲ್ಲಿ ಬಂದವನು, ಈಗ 60-75 ವರ್ಷ ಆಯಿತು. ಅದನ್ನು ಇಲ್ಲಿ ಇದ್ದ ಮೇಲೆ ಭಯ ಇಲ್ಲ. ನೀವು ಇಲ್ಲೇ ಹುಟ್ಟಿದ್ದಲ್ವಾ? ಅಲ್ಲ ಅಲ್ಲ, ಕಬ್ಬಿನಾಲೆಯಲ್ಲಿ. ಇದೇ ಆ ಒಂಟಿದನಿ.
ಸಹ್ಯಾದ್ರಿ ಇಳಿಜಾರು ಮುಗಿದು ತಪ್ಪಲು ಶುರುವಾಗುವಲ್ಲಿ ಇರುವ ಯಾವ ಊರಾದರೂ ಸರಿಯೇ ಸನ್ನಿವೇಶ ಇದೆ. ಗಿರಿ ಕಾನನಗಳ ನಡುವೆ ದಿಕ್ಕೇನು, ಸಮುದ್ರದ ನಡುವೆ ದಿಕ್ಕು ಕೇಳಿದಂತೆ ಅಷ್ಟೇ. ನಮ್ಮದು ಕಬ್ಬಿನಾಲೆ, ಪೂರ್ವ ಎಂದು ಭಾವಿಸಿ ಕೈ ತೋರಿದರೆ ಆ ಕಡೆ ಇರುವುದೇ ಕುಚ್ಚೂರು ಎಂದಾರು. ಮುಂದೆ ಕುಚ್ಚೂರು ದರ್ಕಾಸು, ಅಲ್ಲಿರುವುದು ಎರಡೇ ಮನೆ. ಇಡೀ ಕಾರ್ಕಳ, ಹೆಬ್ರಿ, ಉಡುಪಿ ತಾಲೂಕುಗಳ ಗಸ್ತಿಗೆ ಅಟ್ಟಣಿಗೆಯಂತೆ ಕಾಣುತ್ತದೆ ಈ ದರ್ಕಾಸ್ ಮನೆ. ಮೌನವೇ ರಕ್ತವಾಗಿ ಹರಿಯುತ್ತಿದೆ ಎಂಬಂತೆ ಕಾಣುವ ಆ ಮನೆಯ ಒಡೆಯನಲ್ಲಿ ಮುಂದೆ ಯಾವ ಊರು ಎಂದು ಕೇಳಿದರೆ ತಿಂಗಳೆಮಕ್ಕಿ ಎನ್ನುತ್ತಾರೆ. ತಿಂಗಳೆಮಕ್ಕಿ ಎಂದರೆ ಒಂದೇ ಕುಟುಂಬದ ಎರಡು ಮನೆಗಳು ಅಷ್ಟೇ. ಆ ಕುಟುಂಬದ ಮತ್ತೂ ಎರಡು ಮನೆಗಳಿರುವುದು ಅಲ್ಲಿಯೇ ಆಚೆ ಪೀತಬೈಲಿನಲ್ಲಿ. ತಿಂಗಳೆಮಕ್ಕಿಯಿಂದ ಪೂರ್ವ ಎಂಬ ದಿಕ್ಕಿನಲ್ಲಿ ಒಂದೆರಡು ಕಿಲೋಮೀಟರ್ ನಡೆದರೆ ತೆಂಗಮಾರ್ ಅಥವಾ ತೇಮಾರ್, ಒಂದು ಮನೆಯ ಒಂದು ಹಳ್ಳಿ. ಊರಿಗೆ ಒಂದೇ ಮನೆ, ಊರಿಗೆ ಒಬ್ಬನೇ ಮನುಷ್ಯ, ಊರಿಗೆ ಒಬ್ಬನೇ ಗೌಡ, ತೇಮಾರ್ ನಾರಾಯಣಗೌಡ. ಇವರೇ ಆ ಒಂಟಿ ಜೀವ ತೇಮಾರು ನಾರಾಯಣಗೌಡರು. ಸುಮಾರು ವರ್ಷದಿಚ್ಚಿಗೆಲ್ಲಿ ತಿಂಗಳಲ್ಲಿ ಅಂತ ನಾವು ನಮಗೆಲ್ಲ ಗೊತ್ತಿಲ್ಲ. ಅವಾಗ ಭಾಳ ವರ್ಷದಿಚ್ಚಿಗೆ ಇದ್ದಾರೆ ಅಲ್ಲಿ. ಈಗ ಅವರಲ್ಲಿ ಒಬ್ಬರೇ ಇದ್ದಾರೆ, ಸುಮಾರು ಒಂದು ಎರಡು ಕಿಲೋಮೀಟರ್ ದೂರ. ಈಗ ಅವರ ಒಂದು ಊರವರಾಗಿ, ಅವರ ಹಿತಚಿಂತಕರಾಗಿ, ಅವರ ಬಂಧುಗಳಾಗಿ, ಅವರು ಏಕಾಂಗಿ ಇರೋದ್ರ ಬಗ್ಗೆ ನಿಮಗೆ ಚಿಂತೆ ಉಂಟಾ? ಪಾಪ ಹೇಗಿರ್ತಾರೆ, ಅವರ ಕಷ್ಟ, ಮನೆ ಹತ್ರ ನೋಡ್ಲಿಕ್ಕೆ ಆಗುದಿಲ್ಲ, ಕೃಷಿ ರೂಢಿಸ್ಕೊಳ್ಳೋದಿಲ್ಲ, ಅವರು ಅವ್ರಿಗೆ ಅನಾರೋಗ್ಯ ಆದ್ರ ಗತಿ ಏನು, ಇಂಥದೆಲ್ಲ ಚಿಂತೆ ನಿಮಗುಂಟಾ? ಅದೇ ಅವ್ರು ಉಂಟು. ಯಾಕೆ ನಮ್ಮ ಅಕ್ಕಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿ, ಇಲ್ಲ ನಾನು ಕೂತ್ಕೊಳ್ಳೋದಿಲ್ಲ, ಆದರೆ ಎರಡು ದಿವಸ ಬರೆದಿದ್ರೆ ಒಂದು ಬಂದು ಹೋಗಿ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ಹೋಗಿ ಬರ್ತಾ ಇರ್ತೇವೆ ಅಲ್ಲಿಗೆ. ಎರಡು ದಿವಸ ಮೂರು ದಿವಸ ಬರೆದಿದ್ದರೆ ನಾವು ಅಲ್ಲಿಗೆ ಹೋಗಿ ಅವ್ರನ್ನ ಬೆಳಿಗ್ಗೆ ಎದ್ದು ಭೇಟಿ ಮಾಡಿ ಬಂದೇ ಬರ್ತೇವೆ ನಾವು. ಯಾರಿಗೇನಾದರೂ ಸರಿಯಿಲ್ಲದಿದ್ರೆ, ಅಕಸ್ಮಿತ್ ಸರಲ್ಲ, ಏನಾದರೂ ಸೌಖ್ಯ ಇಲ್ದಿರೋ ಅಲ್ಲಿ ನಾವೆಲ್ಲ ಹೋಗಿ ಬರ್ತೇವೆ ಅಲ್ಲಿಗೆ. ಯಾರಾದರೂ ಒಂದೆರಡು ದಿವಸ ಸೌಖ್ಯ ಇಲ್ದಿರೆ ಎರಡು ದಿವಸ ಆಗೋಗಿ ಗೊತ್ತಾಗ್ತದೆ ಬನ್ನಿ ಅಂತ ಹೇಳ್ತಾರೆ. ಹಾಗೇನಾದರೂ ಸಿದ್ಧಿಯಿಂದ ಕರೆ ಕಳೆ ತಂದು ಕೊಡ್ತೇವೆ ನಾವು ಅವರಿಗೆ. ಅವರಿಗೇನು ಭಯ ಇಲ್ಲ ಅಂತಾರೆ, ನಿಮ್ಗೆ ಅವ್ರ ಬಗ್ಗೆ ಭಯ ಆಗುದಿಲ್ವಾ? ಭಯ ಅವರು ಮೊದಲಿನಿಂದ ಹೇಳ್ತಾರೆ, ಭಯ ಆಗ್ತದೆ. ಈಗ ವಯಸ್ಸಾಯ್ತಲ್ಲ, ಒಂದು ಎರಡು ದಿವಸಕ್ಕೆ ನಾವು ಅಣ್ಣ ತಮ್ಮಂದಿರು ಇರುವಾಗ ಒಬ್ಬರು ಒಬ್ಬರು ಹೋಗಿ ನೋಡಿ ಬರ್ತೇವೆ ಅವರನ್ನು. ಇಲ್ದಿರ ಇಲ್ಲಿ ತಮ್ಮನ ಮನೆಗೆ ಬಂದು ಹೇಳಿ ಹೋಗ್ತಾರೆ. ನಾನೊಂದು ಎರಡು ದಿವಸ ಬರೆದಿದ್ರೆ ಯಾರೊಬ್ರು ಬಂದು ನೋಡಿ ಹೋಗಿ ಹೇಳಿ, ಹಾಗೆ ನಾವು ಅವರನ್ನು ಹೋಗಿ ನೋಡಿ ಮಾತಾಡಿಸಿ ಬರ್ತೇವೆ. ಇರುವುದು ನಾಡಪಾಲು ಸೋಮೇಶ್ವರ ಗ್ರಾಮದಲ್ಲಿ, ಆದರೂ ತೇಮಾರಿಗೆ ಸೋಮೇಶ್ವರದ ಜೊತೆ ಯಾವ ನಂಟು, ಸಂಪರ್ಕ, ಸಂಬಂಧವೂ ಇಲ್ಲ. ಹೆಸರಿನೊಂದಿಗೆ ತಿಂಗಳೇ ಇದ್ದರೂ ತಿಂಗಳೆಮಕ್ಕಿಗೆ ತಿಂಗಳ ಜೊತೆ ಸಂಪರ್ಕವೂ ಇಲ್ಲ. ಅನುದಿನದ ಸಂಪರ್ಕ ಇರುವುದು ಕುಚ್ಚೂರು ಕಬ್ಬಿನಾಲೆ ಜೊತೆಗೆ. ಎಂಬಲ್ಲಿಗೆ ನಾರಾಯಣ ಗೌಡರೊಂದಿಗೆ ತೇಮಾರು ಕೂಡ ಅತಂತ್ರವೇ. ಹೌದು, ಅವರೇ ತೇಮಾರು ನಾರಾಯಣಗೌಡ. ಜಗತ್ತಿನ ಪಾಲಿಗೆ ಮಾತ್ರವಲ್ಲ, ಅಲ್ಲಿಯೇ ಈಚೆಯ ಕುಚ್ಚೂರಿಗೆ, ಅಲ್ಲಿಯೇ ಪ್ರಪಾತದ ಆಚೆಯ ಕೂಡ್ಲಿಗೆ ಕೂಡ ಅವರು ಏಕಾಂಗಿ, ವಿಲಕ್ಷಣ, ವಿರಕ್ತ, ಅನಾಥ, ಕರುಣಾಜನಕ, ವಿಚಿತ್ರ ಸೋಜಿಗ ತೇಮಾರು ನಾರಾಯಣಗೌಡ ಅಲಿಯಾಸ್ ಮಲೆಕುಡಿಯ. ಚರಿತ್ರೆಯ ಅದು ಯಾವ ಕಳೆದು ಹೋದ ತಂತೋ ಏನು, ರುದ್ರ ರಮಣೀಯ ಕಾಡು, ಕೊಳ್ಳ, ಬಾನಗಳ ನಡುವಿನ ತೇಮಾರಿನ ಆ ಹತ್ತಿಪ್ಪತ್ತು ಎಕರೆಯ ಹಿಡುವಳಿಯು ತಿಂಗಳ ಹೆಗ್ಗಡೆ ಮನೆತನದ ಪಟ್ಟಾಜಾಗವಂತೆ. ಆದರೆ ಈ ಒಂದು ಶತಮಾನದಲ್ಲಿ ತಿಂಗಳ ಹೆಗ್ಗಡೆ ಮನೆತನದವರು ತಮ್ಮ ಹಕ್ಕು ಸ್ಥಾಪನೆಗೆ ಗೇಣಿ ವಸೂಲಿಗೆ ಬಂದುದನ್ನೇ ಕಂಡವರಿಲ್ಲ. ವಡ್ಡಂಬ್ರಾಯ ದೈವ, ತಿಂಗಳ ಹೆಗ್ಗಡೆ ಮನೆತನ ಮತ್ತು ತೇಮಾರಿನ ಅಂದಂದಿನ ಒಕ್ಕಲುಗಳ ಅಸ್ಪಷ್ಟ, ಅನಗತ್ಯ, ಔಪಚಾರಿಕ ಮತ್ತು ಅನೌಪಚಾರಿಕ ಹಕ್ಕುದಾರಿಕೆಯಲ್ಲಿ ಕಾಲವೇ ಸರಿಯಿತು. ಅಪರೂಪದಲ್ಲಿ ತಿಂಗಳಿಗೆ ಹೋಗಿ ದಣಿಗಳೆಂಬ ದಣಿಗಳ ಮುಖ ನೋಡಿ ಬರುವುದಿತ್ತು ಅಷ್ಟೇ. ನಿಮ್ಮ ತಂದೆ ತಾಯಿ ಕೊಬ್ಬಿನಾಲೆಯಿಂದ ಇಲ್ಲಿಗೆ ಬರುವಾಗ ಇದು ಜಾಗ ಖಾಲಿ ಇತ್ತ? ಇಲ್ಲೇ ಮೊದಲೊಬ್ಬರು ಇದ್ದರು, ಅವ್ರು ಬಿಟ್ಟು ಹೋದ್ರು, ಆದರೆ ನಂತೆ ಬಂದಿದ್ದು ನಾವು. ಅವ್ರು ಯಾರು? ಅದು ಘಟ್ಟದವರು. ಅವರು ನಿಮ್ಮವರೇ? ನಮ್ಮವರೇ. ಅವರಿಗೆ ಹೆಂಡತಿ ತೀರೆ ಹೋಯಿತು, ಅದ್ರ ಮೇಲೆ ಬಿಟ್ಟು ಹೋದ್ರು ಅವರು. ಆಗ ಯಾರಾದರೂ ನಿಮ್ಮ ತಂದೆಗೆ ಬುದ್ಧಿ ಹೇಳಿದ್ರೆ ಬೇಡ ಮರೆ ಅಲ್ಲಿ ಸೂರ್ಯ ಹೋಗಿ ಹೋಗಿ ಹಾಕಿರ್ತಿ ಇಲ್ಲ ಹೇಳಲಿಲ್ಲ. ಈಗಾದರೆ ನಾವು ಬರುವುದಿಲ್ಲ, ಆವಾಗ ಬಂದಾಗ ಆಯಿತು. ಆವಾಗ ಇಲ್ಲಿ ಹೆಗ್ಡೆಯವರ ಪಟ್ಟಸ್ಥಳ ಇದು, ರವೀಂದ್ರ ಹೆಗ್ಡೆಯವರ ಪಟ್ಟಸ್ಥಳ ತಿಂಗಳೇ. ಅವರ ಹತ್ರ ಕೇಳಿದ್ದರು, ಅವ್ರು ಹೇಳಿದ್ರು ಇಲ್ಲಿ ನಿಲ್ಲಿಕ್ಕಿಲ್ಲ. ಈಗ ಡಿಕ್ಲರೇಷನ್ ಆದಮೇಲೆ ಅವರು ಏನು ಬರುವುದಿಲ್ಲ ನಮಗೆ ಇದ್ದೇವೆ ಹಾಗೆ.
ತೇಮಾರಿನ ಮೂರು ಮನೆಗಳು ಎಂದೇನೆ. ಇದು ನಾವು ಕಂಡ ಭೂತಕಾಲ ಅಷ್ಟೇ. ಇದ್ದ ಒಂದು ಕುಟುಂಬದವರು ಅಂದು ಕಾಲಿಡುತ್ತಿದ್ದ ಆಧುನಿಕತೆಯ ಅವಶ್ಯಕತೆಗಾಗಿ ನೆಲೆಯನ್ನು ಬಿಟ್ಟಾಗ ಬಂದವುಗಳು ಈ ಮೂರು ಕುಟುಂಬಗಳು. ಮುಂದೆ ಕೂಡ್ಲಿನಲ್ಲಿ ಸೀತಾ ನದಿಯ ಒಂದು ಧಾರೆಯನ್ನು ಕೂಡುವ ಒಂದು ಚಿಕ್ಕ ತೊರೆಯ ಎಡಬದಿಯಲ್ಲಿ ಸಂಕಯ್ಯಗೌಡರ ಮನೆ, ಬಲಬದಿಯಲ್ಲಿ ಗೋವಿಂದೇಗೌಡರ ಮನೆ, ನಡುವೆ ತಬರಗೌಡ ಕಮಲ ದಂಪತಿಗಳ ಮನೆ. ಇದು ಆ ತಬರನ ಮಗನ ಕಥೆ. ಹಾಗೆ ಕಬ್ಬಿಣಾಲೆಯಿಂದ ಹೊರಟು ಘಟ್ಟ ಹತ್ತಿ ತೇಮಾರು ಸೇರಿದವರು ಗೌಡರು. ನಾರಾಯಣಗೌಡರು ಕಬ್ಬಿಣಾಲೆಯಲ್ಲಿ 3-4 ಕ್ಲಾಸಿನ ತನಕ ಶಾಲೆಗೂ ಹೋಗಿದ್ದರು. 52 ಶಾಲೆ ಹೋಗಿದ್ದೇನೆ, 61 ಶಾಲೆ ಬಿಟ್ಟಿದ್ದೇನೆ. ತೇಮಾರಿಗೆ ಬಂದು ಸೇರಿದ ಬಳಿಕ ಎಲ್ಲವೂ ಬದಲಾಯಿತು. ಈಗ ನಾರಾಯಣ ಗೌಡರಿಗೆ ವಯಸ್ಸು 75 ದಾಟಿದೆ. ಸ್ವಾತಂತ್ರ್ಯ ಬಂದ ಆಸುಪಾಸಿನಲ್ಲಿ ಈ ಗುಂಡಾರಣ್ಯದ ನಡುವಿನ ಜೀವನ ಸಾಕಾಗಿ ಹೊಸ ಕಾಲದ ಹೊಸ ಬದುಕನ್ನು ಅರಸುತ್ತಾ ಸಂಕಯ್ಯಗೌಡರ ಮತ್ತು ಗೋವಿಂದೇಗೌಡರ ಸಂಸಾರಗಳು ನಿಧಾನವಾಗಿ ಕುಚ್ಚೂರು ಮತ್ತು ಕಬ್ಬಿಣಾಲೆಯತ್ತ ಮುಖ ಮಾಡಿದವು. ತಬರಗೌಡರ ಸಂಸಾರವು ಏಕಮಾತ್ರ ಸಂತಾನ ನಾರಾಯಣನೊಂದಿಗೆ ತೇಮಾರಿನಲ್ಲೇ ಬಾಕಿಯಾಯಿತು. ಇವರೇ ಆ ಒಂಟಿ ಜೀವ ತೇಮಾರು ನಾರಾಯಣಗೌಡರು. ನಿಮಗೆಂದು ಹಾಗೆ ಹೋಗೋ ಯೋಚನೆ ಬರಲಿಲ್ವಾ? ಅವಾಗ ನನ್ನ ಹತ್ರ ದನಗಳಿತ್ತು, ಅವ್ರು ನನ್ನ ಸ್ವಂತ ದನ ಬಿಟ್ಟೋಗುದಿಲ್ಲ, ನನ್ನಿಂದಲೇ ವ್ಯವಸ್ಥೆ ಆಗಿ ಹೋಗ್ಬೇಕಂತ ನಿಂತದ್ದೆ ಅಷ್ಟೇ. ಅವಾಗ ಒಂದು ಕಾಲದಲ್ಲಿ ಅಮ್ಮನ ಕಾಲದಲ್ಲಿ 45 ದನ ಇತ್ತು, ಅದನ್ನು ಬಿಟ್ಟೋಗುದಿಲ್ಲ ಅಂತೇಳಿ ನಿಂತಿದ್ದಾರೆ. ಮತ್ತೆ ಅವ್ರಿಗೆ ಈ ದನಗಳಂದ್ರೆ ತುಂಬ ಇಷ್ಟ. ಅವರಿಗೆ ದನಗಳನ್ನ ಬಿಟ್ಟು ಎಲ್ಲಿಗೂ ಹೋಗೋರಲ್ಲ, ಎಷ್ಟೇ ರಾತ್ರಿ ಆದರೂ ಅವರು ಗುಡ್ಡಂದಾರ ಹೊಡ್ಕೊಂಡು ಬಂದೇ ಬಿಡ್ತಾರೆ. ತಾರ್ತಿ ಹೊಡ್ಕೊಂಡೋಗಿ ದನಗಳು ಬಿಟ್ಟು ಬದುಕೋಕೆ ಭಾರಿ ಕಷ್ಟ ಅಂತ ಅದೇ. ಅವರಿಬ್ಬರು ತ್ಯಜಿಸಿ ಹೋದ ಗದ್ದೆ ತೋಟಗಳು, ಮನೆಗಳು ಮತ್ತು ಅಸಂಖ್ಯ ದನಕರುಗಳು ಇವರ ಸುಪರ್ದಿಗೆ ಬಂದವು. ಮತ್ತಾವ ಹೊಸ ಒಕ್ಕಲುಗಳು ಬರಲಿಲ್ಲ. ದಿನ ಕಳೆದಂತೆ ದೇಖರೇಖೆ ಕಷ್ಟವಾಯಿತು. ಒಂದೊಂದೇ ಹಡಿಲು ಬೀಳಲಾರಂಭಿಸಿದವು. ಹೆಂಚು ಜಂತಿ ಪಕ್ಕಾಸಿಗಳು ಉದುರಲಾರಂಭಿಸಿದವು. ಇರುವ ನಾವು ಮೂವರಿಗೆ ಎಷ್ಟು ಬೇಕು? ನಿಮ್ಗೆ ಇದೆಲ್ಲ ನೋಡ್ತಾ ತುಂಬಾ ಬೇಜಾರಾಗುದಿಲ್ಲ? ಬೇಜಾರಾದ್ರೆ ಅದು ಆಗುವುದೇ, ಒಬ್ಬನಾದ್ಮೇಲೆ ಆಗುವುದಿಲ್ಲ. ಆಗ್ತಿತ್ತು ಭತ್ತ ಬೇಕಾದಷ್ಟು ಬೆಳೆಯುತ್ತಿತ್ತು, ಅದೆಲ್ಲ ಒಬ್ಬನಾದ್ಮೇಲೆ ಸಾಧ್ಯ ಆಗುದಿಲ್ಲ, ಅದು ಹೋಗುದು. ಈಗ ಅಂದಿನ ಆ ಚಂದ ಈಗೆಲ್ಲ ಹಾಳು ಬಿದ್ದು ನೋಡಿದ್ರೆ ಅದೇ ಅನಿಸಿದೇನಿಲ್ಲ, ನನ್ನಿಂದ ಆಗಲಿಲ್ಲ, ನಾನು ಆದಷ್ಟು ದಿವಸ ಇರಬಹುದು ಅಷ್ಟೇ, ಮತ್ತೇನಿಲ್ಲ. ಅದು ಹಾಳಾಯ್ತು ನನ್ನಿಂದ ಅಂತ ಹೇಳಿ ಬೇಸರ ಮಾಡಿದ್ರು. ನಮ್ಮಿಂದ ಸಾಧ್ಯ ಆಗ್ಬೇಕಲ್ಲ, ನಮ್ಮಿಂದ ಸಾಧ್ಯ ಇದ್ರೆ ಮತ್ತೆ ನಿಮ್ಮ ಕೆಲಸ. ನಮ್ಮಿಂದ ಆಗದಿದ್ರೆ ಏನು ಪ್ರಯೋಜನ? ಯಾರಿಂದ ಒಬ್ಬನಿದ್ದ ಆಗುವುದಿಲ್ಲ. ಈಗ ತರಕಾರಿ ಆದರೂ ಮಾಡ್ಬೋದು, ಮಾಡಿದ್ರೆ ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ಬೇಕು. ನಾನು ಆತಿಥ್ಯ ಇಲ್ಲ ಇಲ್ಲ. ಹಾಗೆ ಗೊಂಡಾರಣ್ಯದ ನಡುವಿನ ಒಂಟಿ ಮನೆಗೆ ಯಾರು ಹೆಣ್ಣು ಕೊಡಲಿಲ್ಲ. ಅಂದ್ರೆ ಮತ್ತೆ ಅವರು ಮದುವಾಗ ಅಂತ ಹೇಳಿದ್ರು, ಅಲ್ಲಿ ಕಾಡು ಊರು ಅಂತ ಹೇಳಿ ಸ್ವಲ್ಪ ಕೊಡ್ಲಿಕ್ಕೂ ಭಾರಿ ಭಂಗ ಮಾಡಿದ್ರು ಊರವರು. ಆ ಕಾಲದಲ್ಲಿ ನಾರಾಯಣಗೌಡರು ಒಬ್ಬರಲ್ಲಿ ಉಳಿಲಿ ಅಥವಾ ಅವರೊಂದು ಮನೆ ವಾರ್ತೆ ಚೆನ್ನಾಗಾಗ್ಲಿ, ಅವರಿಗೊಂದು ಮದುವೆ ಮನಕ್ಕಾಗಬೇಕು ಅಂತ ನಿಮ್ಮ ತಂದೆ ತಾಯಿ ನಿಮ್ಮ ನೆಂಟರು ಯೋಚನೆ ಮಾಡಿ ನಿಮ್ಮ ಹತ್ರ ಮಾತಾಡಿದ್ದುಂಟಾ? ಇಲ್ಲ, ತಂದೆ ತಾಯಿ ಅವರು ಹೇಳಿದರು, ಮತ್ತೆ ಅವರು ಆಗಲಿಲ್ಲ ಆಗಲಿಲ್ಲ. ಮತ್ತೆ ಅವರು ತೀರಿಕೊಂಡ್ರು. ನಮ್ಮ ಪೈಕಿ ಅವರು ಯಾರು ಹೆಚ್ಚು ಒತ್ತಡ ಹೇರಲಿಲ್ಲ. ಮತ್ತೆ ಮದುವೆ ಆದರೆ ಇಲ್ಲಿ ನಿಲ್ಲುವುದಿಲ್ಲ, ನಿಲ್ಲಿಗೆ ಸಾಧ್ಯ ಇಲ್ಲ. ಇಲ್ಲಿ ನಿಲ್ಲುವುದು ಮದುವೆ ಆದ ಹುಡುಗರೆಲ್ಲ ಹೋಗಿದ್ದೆ, ಇಲ್ಲಿ ನಿಲ್ಲಿಲ್ಲ ಯಾರು ಕಾಡು ಮಧ್ಯೆ. ನಿಮ್ಗೆ ಹಾಗೆ ಹೊರಗೆ ಹೋಗಬೇಕು ಅನಿಸ್ಲಿಲ್ವಾ? ಇಲ್ಲ ಇಲ್ಲ, ಹೋಗ್ತೇನೆ ಬರ್ತೇನೆ ಅಷ್ಟೇ. ನೋಡಿ ಇಷ್ಟು ದೊಡ್ಡ ಮನೆ ಬಿದ್ದು ಹೋಯ್ತು, ಅದರ ಸಾಮಾನ್ಯ ಬೇರೆ ಮನೆ ಕಟ್ಟಿದ್ರಿ, ಅವರ ಹಳೆ ಮನೆಯ ತಳಗಟ್ಟು ನಿಮ್ಮ ಮನೆ ತಳಗಟ್ಟು ಇದೆಲ್ಲ ನೋಡ್ತಾ, ಮತ್ತೆ ಈಗ ನಿಮ್ಮ ಈಗನೇ ಪರಿಸ್ಥಿತಿ ಮನೆದು, ಆ ಕಡೆ ತೋಟ ಎಲ್ಲ ಹಡಿಲು ಬಿತ್ತು, ಇದೆಲ್ಲ ನೋಡುವಾಗ ನಾನು ಇದನ್ನು ಬಿಟ್ಟು ಹೋಗಿದ್ರೆ ಒಳ್ಳೇದಿತ್ತು ಅಥವಾ ಇನ್ನೊಂದು ಕುಟುಂಬ ಬಂದು ಒಳ್ಳೇದಾಗಿದ್ರೆ ಒಳ್ಳೇದಿತ್ತು ಅನ್ಸೋದ ಇದುಂಟಾ? ಬೇಜಾರಾಗುದು ಇರ್ಬೋದು, ಮಾಡಿದರೆ ಅವರು ಮಾಡೋದಿಲ್ಲ. ಬಂದು ಈ ಕಾಡಲ್ಲಿ ಬಂದಿರು ಒಂದು ಕುಟುಂಬದವರು, ಕಡೆಗೆ ಅವ್ರು ಬಿಟ್ಟು ಹೋದ್ರು ಬೇಡ ಅಂತೇಳಿ. ಅವರು ಹೇಳಿದ್ದು ಏನಂದರೆ, ಈ ಜಾಗದ ಪಟ್ಟದಾರ ನಾನಾಗಬೇಕಂತ ಹೇಳಿ. ನನ್ನಂದಲ್ಲ, ನಾನು ಕೊಡುವುದಲ್ಲ, ದೇವ್ರ ಜಾಗ ನಾನು ಕೊಡುವ ಸಮಸ್ಯೆ ನನಗಿಲ್ಲ ಅಂತ ಹೇಳಿದ್ದೇನೆ. ಇದೀಗಲೂ ನೀವು ಪಟ್ಟದಾರಲ್ಲ, ದೇವ್ರದ ಜಾಗವೇ ಪಟ್ಟದ. ಆರ್ ಟಿ ಸಿ ಆಗ್ತದೆ ನನಗೆ, ಅದನ್ನು ತೆಗಿಬೇಕು. ಆರ್ ಟಿ ಸಿ ತಾನಾಗಿ ಹೋಗ್ತದೆ. ಆವಾಗ ಎಂಟ್ರ್ ಆಗಬೇಕಿತ್ತಲ್ಲ ಮೊಬೈಲ್ಗೆಲ್ಲ, ಆಧಾರ್ ಮೊಬೈಲ್ ಎಂಟ್ರ್ ಅದು ಮಾಡಲಿಲ್ಲ ನಾನು. ಗದ್ದೆ ತೋಟಗಳನ್ನು ಬಿಟ್ಟು ಹೋಗುವುದಾದರೂ ಹೇಗೆ? ದನಕರುಗಳನ್ನು ವಿಪರೀತವಾಗಿ ಹಚ್ಚಿಕೊಂಡಿದ್ದ ನಾರಾಯಣ ಅವುಗಳನ್ನು ಬಿಟ್ಟು ಹೋಗುವುದಾಗಲಿ ಎಲ್ಲಿಗೋ ಕರೆದೊಯ್ಯುವುದಾಗಲಿ ಅಸಾಧ್ಯದ ಮಾತು. ಎಲ್ಲಕ್ಕಿಂತ ಮುಖ್ಯವಾಗಿ
ಮಲೆಯೊಡೆಯ ವಡ್ಡಂಬ್ರಾಯನನ್ನು ತ್ಯಜಿಸಿ ಹೋಗುವುದು ಹೇಗೆ? ಈಗ ಇಲ್ಲಿ ವಡ್ಡಂಬ್ರಾಯ ದೇವರ ದನ ಮಾತ್ರ, ಸ್ವಂತ ದನ ಅಂತ ಹೇಳುವುದಿಲ್ಲ. ದೇವರ ದನ ಅಂದ್ರೆ ಬೇರೆಯವ್ರ ಹರಕೆಗೆ ಬಿಟ್ಟದ್ದ? ಹೌದೌದು, ಹರಕೆ ಬಿಟ್ಟದ್ದು. ಅದೇ ಅಲ್ಲ, ಮೊದಲು ಇಲ್ಲಿದ್ದವರೇ ಬಿಟ್ಟೋಗಿದ್ದು, ಅದು ನಾನು ಅಲ್ಲಿ ಬಂದಿದ್ದೇವೆ. ಅದು ದೇವರ ಜಾಗಕ್ಕೆ ನಾವು ಯಾವತ್ತೂ ನಮ್ಮದಂತೇಳಿ ಹೇಳಬಾರ್ದು. ಅವ್ರದ್ದು ಅವರೇ ಇಲ್ಲಿ ದುಡಿದು ಇಲ್ಲಿ ಕಟ್ಟಿಲ್ಲ. ಈಗ ಇಲ್ಲಿ ತೇಮಾರಲ್ಲಿರುವ ವಡ್ಡಂಬ್ರಾಯನ ಗುಡಿ ಇರ್ಬೋದು, ಆಚೆ ತಿಂಗಳ ಮಕ್ಕಳು ಇರ್ಬೋದು, ಒಂದೇ ಅದಕ್ಕೆಲ್ಲ ವಾರ್ಷಿಕ ಪೂಜೆ ಆಗುದೋ ಕೋಲ ಆಗುದೋ ಅದಕ್ಕೆ ನೀವೇ ಮುಖ್ಯಸ್ಥರಾಗಿರ್ಬೇಕು. ಅದು ಸಾಧ್ಯ ಆಗುವುದಿಲ್ಲ ನನ್ನಿಂದ, ಅದೇ ದೊಡ್ಡ ಕಷ್ಟ ಆಗಿದೆ. ಅದು ಆಚೆ ಮನೆಯವರು ಅಲ್ಲ, ಅವರ ಒಟ್ಟಿಗೆ ನಾನು ಹೋಗ್ಬೋದು. ಅವ್ರು ಮಾಡ್ಕೊಂಡು ಏನು ನಾಡ್ದು ಹಬ್ಬಕ್ಕೆ ಪೂಜೆ ಉಂಟು, ಅವರು ಮಾಡ್ತಾರೆ ಹೋಗ್ತಾ, ಅವರೊಟ್ಟಿಗೆ ನಾನು ಹೋಗ್ತಾ ಇರ್ತೇನೆ. ಹಾಗೆ ಅದು ನಮ್ಮ ಮನೇಲಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗುವುದಲ್ಲ, ಅದರಲ್ಲಿ ಒಬ್ಬನಾಗಿ ಆಗುವುದಿಲ್ಲ. ಅದು ಬೀತ್ ಬೈಳು ಆನಂದನ್ ಅವರು, ಅವ್ರು ಒಂದೇ ಮನೆಯವರು, ನಾಲ್ಕು ಮನೆ ಆಗಿದ್ದು. ಈ ತಿಂಗಳೆ ತಿಂಗಳೆ ಮಕ್ಕಿ ತೆಂಗಮಾರ್ ಮತ್ತೆ ಬಲ್ಲಾಡಿ ಕುಚ್ಚೂರು ಕಬ್ಬಿನಾಲೆ ಇಲ್ಲೆಲ್ಲ ಇರುವಂತಹ ಮಲೆಕುಡಿಯರ ವಡ್ಡಮರಾಯ ದೈವ ಮೂಲ ಇರುವುದಲ್ಲಿ ಈಗ ನೀವು ವರ್ಷಕ್ಕೆ ಎಷ್ಟು ಊಟ ಹಾಕ್ತೀರಿ? ಮತ್ತೆ ಅದಕ್ಕೆ ನಾರಾಯಣಗೌಡರು ಎಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಎಲ್ಲ ಉತ್ಸಾಹ ತಕೊಂಡು ಎಲ್ಲರನ್ನು ಓಟ್ ಮಾಡ್ತಾರೆ? ಎಲ್ಲರನ್ನು ಓಟ್ ಮಾಡ್ತಾರೆ ಅಂದ್ರೆ ನಾರಾಯಣಗೌಡರು ಅವ್ರದ್ದು ಗುತ್ತಿನ ಮನೆ ಅಂತ, ನಾರಾಯಣಗೌಡರು ಮೊದಲಿಂದ ಅಲ್ಲಿ ಹೋಗಿ ಅವ್ರ ಹತ್ರ ಅಭಿಪ್ರಾಯ ಕೇಳ್ಕೊಂಡು ನಾವು ಪೂಜೆದೆಲ್ಲ ಇದು ಮಾತಾಡಿ ಮತ್ತೆ ಮುಂದುವರಿಸ್ತೇವೆ ಪೂಜೆ. ವಡ್ಡಂಬ್ರಾಯ ಅಂದ್ರೆ ಇಲ್ಲಿ ಆದಿ ಕಾಲದಿಂದ ಇದ್ದಂತೆ ಮೊದಲಿಂದ, ಅಂದ್ರೆ ಅದಕ್ಕೆ ಈಗ ಹುಲ್ಲಿನ ಮಾಡಲ್ಲೇ ಇದೆ ಮೊದಲಿಂದ. ಇಂಬ್ರ ಆಗಲಿಲ್ಲ ಆದರೆ ದೈವಶಕ್ತಿ ಒಳ್ಳೇದುಂಟು, ಅದಕ್ಕೆ ನಾವು ಕೇಳ್ಕೊಂಡಾಗ ಒಳ್ಳೆ ತನ ನಮಗೆ ಅದು ಕೊಡ್ತದೆ ದೇವರು. ಅಂದರೆ ನಮಗೆ ದೊಡ್ಡ ತಾಪತ್ರೆ ಗೀತೆ ಇಪ್ಪತ್ತರ ಇಷ್ಟೊತ್ತು ಬರಲಿಲ್ಲ ಈ ದೇವರನ್ನು ನಂಬಿರುವಾಗ. ಎಷ್ಟೋ ಜನ ಬರ್ತಾರೆ, ಹಣ್ಣುಕಾಯಿ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಇರಲೇಬೇಕಾಗ್ತದೆ ವಡಂಬ್ರಾಯಿಂದ, ಅಲ್ಲಿ ಗುಡಿ ಹತ್ರ ಉಂಟು, ಅಲ್ಲಿ ಹೆಚ್ಚು ದೊಡ್ಡ ಫಸ್ಟ್ ಪೂಜೆ ಆಗೋದು ಅಲ್ಲೇ, ಅಲ್ಲಿ ಮತ್ತೆ ಅಲ್ಲಿ ಆಚೆ ಅಲ್ಲಿ ಗುಡ್ಡದಲ್ಲಿ ಒಂದು ಕಡೆ ಅದಕ್ಕೆ ಭಂಡಾರ ಎಲ್ಲ ಇಡೋದು ಅಲ್ಲಿ ನಾರಾಯಣಗೌಡರ ಮನೆ ಹತ್ರ. ಅಲ್ಲಿ ಒಂದು ದೀಪ ಹಚ್ತಾರೆ, ಒಂದು ಎರಡು ಮೂರು ದಿವಸ ಇಲ್ಲಿ ಮಡಿಲಿ ಕೂತು ಅಲ್ಲಿ ಅಲ್ಲಿ ಲಾಗತ್ತವ್ರು ಮಡಿಲಿ ಇರ್ತಾರೆ. ಅದಕ್ಕಾಗಿ ಅವ್ರಿಗೆ ಅಲ್ಲಿ ಬಿಡೋಕ್ಕಾಗೋದಿಲ್ಲ ನಾರಾಯಣಗೌಡರಿಗೆ. ಈಗ ಅಲ್ಲಿ ಪೂಜೆ ಆಗಿ ಇಲ್ಲಿಗೆ ಬರುವಾಗ ಅಲ್ಲಿ ಅವ್ರಿಗೆ ಬೇಕಾಗುತ್ತದೆ, ಅಲ್ಲಿ ಹಿರಿಯರು ಅಂತಿರೋದು ಈಗ ಅವರೇ ಇಲ್ಲೇ. ನಾರಾಯಣಗೌಡರಿಗೆ ದೇವರದ್ದೇ ಚಿಂತೆ, ದೇವ್ರನ್ನ ಬಿಟ್ಟು ಬರ್ಲಿಕ್ಕೆ ಅವ್ರಿಗೆ ಕಷ್ಟ ಅಂದ್ರೆ ಇಲ್ಲಿ ಅವರಿಗೆ ಹೆಚ್ಚಿಗಾಗಿ ಹಾಗೆ, ಅವ್ರಿಗೆ ಮಾತ್ರ ಅಂತಲ್ಲ ನಮಗಾಗಿ. ದೇವ್ರನ್ನ ಬಿಟ್ಟು ಬರ್ಲಿಕ್ಕೆ ನಮ್ಮನ್ನು ಬೇನು ಬಿಡೋದಿಲ್ಲ ಅದು, ಯಾಕಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಬಿಟ್ಟು ಹೋದರೆ ನಾವು ನೆಕ್ಸ್ಟ್ಗಾದ ಪೂಜೆ ಮಾಡೋ ಟೈಮಿಗೆ ಬರಲೇಬೇಕಾಗ್ತದೆ. ಅಂದರೆ ಇಲ್ಲಿ ತುಂಬ ಜನ ಇಟ್ಟು ಅವರೆಲ್ಲ ಬಿಟ್ಟು ಹೋದರು, ಅಂದರೆ ಕೆಲವರು ಈಗ ಬರ್ತಿದ್ದಾರೆ. ಆದರೆ ಈಗ ದೊಡ್ಡ ದೊಡ್ಡ ದನಿಯವರೆಲ್ಲ ಇಲ್ಲಿಗೆ ಬಂದರು, ನಾವು ಫಂಕ್ಷನ್ ಇಲ್ಲಿ ಪೂಜೆ ಆಗೋಕೆ ಹೇಳ್ತೇವೆ, ಅವರು ಬರ್ತಾರೆ, ಹೇಳಿ ಬರ್ತೇವೆ ಅಂತ ಹೇಳ್ತಾರೆ. ಏನಾದ್ರು ಸಹಾಯಧನ ಸ್ವಲ್ಪ ಕೊಟ್ಟು ಹೋಗ್ತದೆ, ಅಂದರೆ ನಮ್ಮಂದೇ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಇಲ್ಲಿ ಗೊತ್ತುಂಟು ವಿಷಯಪುರ ಎಲ್ಲ ಹೇಗೆ ಹೇಗಿದ್ದಾರೆ ಅಂತೇಳಿ. ಅಂದರೆ ಅದು ಒಳ್ಳೇದು ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಭಾರಿ ಕಷ್ಟ ಆಗ್ತದೆ. ಅಂದರೆ ಒಳ್ಳೇದು ಮಾಡ್ತೇವೆ ಅಂತ ಹೇಳ್ತಾರೆ, ಅಷ್ಟು ಸುಲಭದ ದೇವತೆ ಅಲ್ಲ ಇದು, ಅಂದರೆ ಸ್ವಲ್ಪ ಭಾರಿ ಕಾರಣಕ್ಕೆ ಉಂಟು. ಹಾಗಾಗಿ ಹೋಗಿ ಅವ್ರಿಗೆ ಎಲ್ಲರಿಗೂ ಚಿಂತೆ ಹೇಗೆ ನಡ್ಕೊಂಡು ಹೋಗೋದು, ಮಾಡಿಸಿಕೊಂಡು ಹೋಗೋದು ಹೇಗೆ ಅಂತ. ಇನ್ನು ನಾಡ್ದು ದೀಪಗಳಿಗೆ 28-29 ಪೂಜೆ ಉಂಟು. ವಡ್ಡಂಬ್ರಾಯನ ಈ ಎಲ್ಲ ಉತ್ಸವಗಳಿಗೆ ಕಾರ್ಯಗಳಿಗೆ ತೆಂಗಮಾರ್ ನಾರಾಯಣಗೌಡರು ಯಾವ ರೀತಿಯಲ್ಲಿ ಭಾಗವಹಿಸುದು? ಅವರು ಈಗ ಮುಂಚೆ ಆದರೆ ಸ್ವಲ್ಪ ಕೆಲಸ ಕಾರ್ಯಕ್ಕೆಲ್ಲ ಬರ್ತಿದ್ರು, ಈಗ ಅಂದರೆ ಒಂದು ಸಾಯಿದನ್ನು ಹೊರಡುವಂತಿ ಅಂತ ಉಂಟು, ಅದನ್ನು ಕೊಡ್ತಾರೆ. ಅಂದರೆ ಪೂಜೆ ಟೈಮಿಗೆ ಹೇಳ್ತೇವೆ ಇಂಥ ದಿವಸ ಪೂಜೆ ಅಂತ ಹೇಳಿಬಿಡ್ತೇವೆ. ಅಂದರೆ ಕೆಲಸ ಕಾರ್ಯಕ್ಕೆ ಅವ್ರನ್ನ ಬರಲಿಕ್ಕೆ ಹೇಳಲಿಕ್ಕೆ ಯಾಕೆ ವಯಸ್ಸಾಗಿದೆ, ಹೌದು, ಅದಕ್ಕೋಸ್ಕರ ನಾವು ಯಾರಿಗೆ ಹೇಳೋದಿಲ್ಲ, ಅವ್ರಿಗೆ ನಾವು ಮಾಡ್ತಿರ್ತೇವೆ. ವಡ್ಡಂಬ್ರಾಯ ದೈವದ ಮೂಲ ತಿಂಗಳ ಮಕ್ಕಿಯ ಅಥವಾ ತೆಂಗಮರ? ಅದು ಮೂಲ ತೆಂಗಮರ, ಮೂಲ ಅಂತೇಳಿ ಅಣೆಯಡಿ ಅಂತ ಅಲ್ಲಿದು, ಅಂದರೆ ಅಲ್ಲಿ ತಿಂಗಮರಿಂದ ಒಂದು ಸ್ಥಾಪನೆ ಆಗಿದೆ. ಅಲ್ಲಿ ಅಲ್ಲಿಂದ ಬಂದು ಇಲ್ಲಿಗೆ ಅಂದರೆ ಈ ಭಟ್ರು ಇಲ್ಲಿದ್ದರಂತೆ ಪೂಜೆ ಮಾಡೋರು, ಅದಕ್ಕೆ ಇಲ್ಲಿಗೆ ತಂದು ಸ್ಥಾಪನೆ ಮಾಡಿದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲ. ಅಂದರೆ ಹೇಳಿಕೆ ಒಂದು ಅಂದರೆ ದೇವಸ್ಥಾನ ಇಲ್ಲೇ ಇರೋದು, ಪೂಜೆ ಮಾಡಿ ಫಸ್ಟಿಗೆ ಇಲ್ಲಿಂದ ಭಂಡಾರ ಇಳಿಸಿ ಅಣೆಯಡಿಗೆ ಹೋಗಲೇಬೇಕು, ಅಲ್ಲಿಂದ ಪೂಜೆ ಮಾಡಿಸಿ ತಿಂಗಮಾರಿ ಬಂದು ಒಂದೇ ದಿವಸ ಕೂತ್ಕೊಳ್ಬೇಕು, ಅಲ್ಲಿಂದ ನೆಕ್ಸ್ಟ್ ಬಂದು ಇಲ್ಲಿ ಭಂಡಾರ ಒಕ್ಕಲು ಅಂತ ಮಾಡ್ತಾರೆ. ತಬರಗೌಡರು ತೀರಿಕೊಂಡರು, ಕಮಲಮ್ಮ ತೀರಿಕೊಂಡರು, ನಾರಾಯಣ ಮಲೆಕುಡಿಯರು ತೆಂಗುಮಾರಿನಲ್ಲಿ ಉಳಿದು ಊರಿಗೆ ಒಬ್ಬರೇ ಗೌಡರಾದರು. ಇರುವ ನನಗೊಬ್ಬನಿಗೆ ಎಷ್ಟು ಬೇಕು ಎಂಬ ಹತಾಶ ನಿಲುವಿನಲ್ಲಿ ಅಲ್ಪ ತೃಪ್ತಿಯ ಅನಿವಾರ್ಯದಲ್ಲಿ ಎಲ್ಲವೂ ಕಮರಲಾರಂಭಿಸಿದವು. ಕೃಷಿ ಸೊರಗಿತು, ಕಳೆ ಸವರುವವರು ಇಲ್ಲವಾಯಿತು, ಕೃಷಿ ಭೂಮಿಯಲ್ಲಿ ಪೊದೆ ಸವರುವುದು ನಿಂತಿದೆ, ಹೊಸ ಅಡಿಕೆ ತೆಂಗು ಮೊಳೆಯಲಿಲ್ಲ, ಗದ್ದೆಯಲ್ಲಿ ನೇಗಿಲು ಬೀರದೆ ವರ್ಷ 20 ಕಳೆಯಿತು. ಮೊದಲು ಗೋವಿಂದೇಗೌಡರ ಮನೆ ಉರುಳಿತು, ನಂತರ ಸಂಕಯ್ಯಗೌಡರ ಮನೆ. ಏಕಾಂಗಿಯಾಗಿ ದಿನ ಕಳೆಯುತ್ತಿರುವಂತೆ ನಾರಾಯಣಗೌಡರ ಹಳೆಯ ಕಾಲದ ಭದ್ರ ಸುಂದರ ಮನೆ ಒಂದೊಂದೇ ಕಡೆ ಜರಿಯಿತು. ಹೆಂಚು ಹೊದೆಸುವ ಅಗತ್ಯ ಕಾಣಲಿಲ್ಲ, ಹೆಂಚು ಏನು ಬೇಕಾದರೂ ಕಬ್ಬಿನಾಲೆಯಿಂದ ಹೊರಬೇಕು. ಮನೆಯ ಅಳಿದುಳಿದ ಭಾಗದಲ್ಲಿ
ಬದುಕಲಾರಂಭಿಸಿದರು. ಮನೆ ಒಳಗೆ ಕಾಳಿಂಗ ಬೇರೆ ಕನ್ನಡಿ ಹಾವೆಲ್ಲ ಬರ್ತದೆ, ಭಯ ಉಂಟಾ? ಅದಿಲ್ಲ, ಅದೇನಿದೆ ಅದೆಲ್ಲ ಇಲ್ಲಿ ಇಲ್ಲಿಯ ಒಡ್ಡ ಮರ ದೈವ ಸಂದರ್ಭ ಅದೆಲ್ಲ ಬರುದಿಲ್ಲ. ಅಲ್ಲಿ ಹೆಟ್ಟಿಗೆ ಮೇಲೆ ಮಾತ್ರ ಬರುವುದು, ಅಲ್ಲಿ ಏನಾದರೂ ನನಗೇನಂತ ಕೇಳುವ ಸಂದರ್ಭ ಇದ್ರೆ ಮಾತ್ರ ಬರುವುದು, ಇಲ್ಲದೆ ಬರುವುದು. ಅಲ್ಲಿಯ ಪೂಜೆ ಸರಿಯಾದರೆ ಅಲ್ಲಿ ಬರುವುದಿಲ್ಲ. ಐವತ್ತು ಅರುವತ್ತರಷ್ಟಿದ್ದ ದನಕರುಗಳು ಒಂದೊಂದಾಗಿ ಸಾಯಲಾರಂಭಿಸಿದವು. ಹುಲಿ ಚಿರತೆ ಕೆನ್ನಾಯಿಗಳ ಪಾಲಾದವು. ಹೊಸ ಕರುಗಳು ಹುಟ್ಟುವುದು ಕಡಿಮೆಯಾಯಿತು. ಈಗ ಉಳಿದಿರುವುದು ಐದಾರು ಅಷ್ಟೇ. ಅಪರೂಪದಲ್ಲಿ ಚಾ ಕುಡಿಯುವ ಮನಸ್ಸಾದರೆ ಹಾಲು ಕರೆಯುತ್ತಾರೆ ಅಷ್ಟೇ. ನನಗೊಬ್ಬನಿಗೆ ಎಷ್ಟು ಬೇಕು? ಈಗ ಎಲ್ಲ ಕಡಿಮೆ ಆಗಿ ಆಗಿ ಅದು ಹೇಗೆ ಕಡಿಮೆ ಆದ್ದು? ನೀವು ಬೇರೆಯವ್ರಿಗೆ ಕೊಟ್ಟ ಅಥವಾ ಕೊಟ್ಟದಲ್ಲ, ಸಾತ್ ಅದು ಹೋಗಿದ್ದು, ಚೋಳಿ ಹಿಂದೆ ಹೋಗಿದ್ದು, ಚೋಳ ಹಿಂದೆ ಹೋಗಿದ್ದು, ಹೀಗಾಗಿ ಹೋಗಿದ್ದು. ಹಾಗೆ ಗುಡ್ಡದಲ್ಲಿ ಅಷ್ಟು ಜಾನುವಾರು ನೋಡಿಕೊಳ್ಳಿಕ್ಕೆ ಆಗಲಿಲ್ಲ, ಗುಡ್ಡದಲ್ಲಿ ಹೋಗಿದ್ದು, ಅಲ್ಲೆಲ್ಲ ಹೋದ. ಮೊದಮೊದಲು ಕುಚ್ಚೂರು ತಿಂಗಳೆಮಕ್ಕಿ ಕಬ್ಬಿನಾಲೆಯಿಂದ ನೆಂಟರು ಕುಟುಂಬಸ್ಥರು ಬಂದು ಬೇಸಾಯದಲ್ಲಿ ಇವರಿಗೆ ನೆರವಾಗುತ್ತಿದ್ದರು. ಒಬ್ಬರ ಹೊಟ್ಟೆಗೆ ಎಷ್ಟು ಬೇಕು ಎಂಬ ಯೋಚನೆಯಲ್ಲಿ ಭತ್ತದ ಕೃಷಿ ನಿಂತಿತು. ಕಾಡು ಪ್ರಾಣಿಗಳ ಕಾಟ ಎಂಬ ನೆಪದಲ್ಲಿ ಕೃಷಿ ಬದಿಗೆ ಸರಿಯಿತು. ಬಿದ್ದ ಅಡಿಕೆ ಹೆಕ್ಕಿ ಮಾರಿದರೂ ಸಾಕು ಎಂಬಲ್ಲಿಗೆ ದುಡಿಮೆ ಬಂದು ನಿಂತಿತು. ಸಂಬಂಧಿಕರು ಬರುವುದು ಕಡಿಮೆಯಾಯಿತು. ರಸ್ತೆಗಳಾಗಿ ಬಸ್ಸು, ಕಾರು, ಜೀಪು, ಬೈಕುಗಳ ಓಡಾಟ ಜಾಸ್ತಿಯಾದಂತೆ ಘಟ್ಟ ಹತ್ತಿ ಕೂಡ್ಲು ಮೇಗದ್ದೆ ಕಡೆಗೆ ಇಳಿಯುವ ದಾರಿ ಹೆಜ್ಜೆ ಕಡಿದು ಹೆಚ್ಚು ಕಡಿಮೆ ನಿರ್ಜನವಾಯಿತು. ಬೇಸಾಯ ಸೊರಗಿದಂತೆ ತಿಂಗಳೆ ಮಕ್ಕೆಯಿಂದ ಕೇಳಿಸುತ್ತಿದ್ದ ಹೆಜ್ಜೆಯ ಸದ್ದು ಕ್ಷೀಣವಾಯಿತು. ನಿಮ್ಮ ನೆಂಟರು ಕಬ್ಬಿನಾಲೆ, ಕೂಡ್ಲು, ತಿಂಗಳೆ ಮತ್ತೆ ಬೇರೆ ಬೇರೆ ಕಡೆ ಇದ್ದಾರೆ, ಅವರೆಲ್ಲ ನಿಮ್ಮನ್ನು ನೋಡ್ಲಿಕ್ಕೆ ಬರುದುಂಟಾ? ಇಲ್ಲ, ಬಾರಿ ಕಡಿಮೆ. ಬರುವುದಿಲ್ಲ ಅಂತ ಹೇಳಿಲ್ಲ, ಕರೆದರೆ ಬರ್ತಾರೆ ಅಷ್ಟೇ, ಬರುವುದಿಲ್ಲ ಕಡಿಮೆ. ಇದು ಮೂಳೆ ಬರೀ ಕಾಡಲ್ಲ, ಇಲ್ಲಿ ಯಾಕೆ ಬರ್ತದೆ? ದಾರಿ ಮಾರ್ಗ ಇದ್ರೆ ಬರ್ಬೋದಿತ್ತು, ದಾರಿ ಇಲ್ಲ, ಮಾರ್ಗ ಇಲ್ಲ, ಮುಂದೆ ಹೋಗುವಲ್ಲ. ಈಗ ಎಲ್ರಿಗೂ ನಡೆದು ಹೋಗುದು ಕಷ್ಟ ಅಲ್ಲ, ಗಾಡಿ ಮುಂದರೆ ಮಾತ್ರ ಬರೋದು ಜಾಸ್ತಿ. ಉಳಿದದ್ದು ಎರಡೇ, ವಡ್ಡಂಬ್ರಾಯನಿಗಾಗಿ ದನಕರುಗಳಿಗಾಗಿ ಇಲ್ಲಿಯೇ ನಿಲ್ಲುತ್ತೇನೆ ಎಂಬ ಹಠಮಾರಿತನ ಮತ್ತು ನನಗೊಬ್ಬನಿಗೆ ಏನಾಗಬೇಕು ಎಂಬ ನಿರುತ್ಸಾಹ. ಹಠ ಮತ್ತು ನಿರುತ್ಸಾಹಗಳ ತೇಮಾರು ನಾರಾಯಣ ಗೌಡರ ಏಕತಾನದಲ್ಲಿ ಒಂದು ತಿರುವು, ಅದುವೇ ಗಿಡಮೂಲಿಕೆಗಳ ಔಷಧ. ಸ್ವಲ್ಪ ಆಯುರ್ವೇದ ಮೆಡಿಸಿನ್ ಎಲ್ಲ, ಅದಕ್ಕೆ ನಾನೇ ಹೇಳಿದ್ದು ಏನಂತ ಹೇಳಿದ್ರೆ, ನಿಮಗೆ ಗೊತ್ತಿದ್ದು ಔಷಧಿ ಮೆಡಿಸಿನ್ ಎಲ್ಲ ಕೊಡಿ ಅಂತೇಳಿ. ಇಲ್ಲ ಕೊಟ್ಟರೆ ಹಾಗೆ ಆಗ್ತದೆ, ಏನಾದರೂ ತೊಂದರೆ ಬರ್ತಾ ಹಾಗೆ ನನಗೆ ಅಪಾರ್ಧ ಮಾತು ಬರ್ತಾ ಅಂತೇಳಿ. ಅದು ಏನಾಗುದಿಲ್ಲ, ನೀವು ಒಳ್ಳೇದಕ್ಕೆ ಕೊಡುದು. ಅವ್ರಿಗೇನಾದ್ರು ಒಂದು ಕಾಯಿಲೆ ಬಂದರೆ ಅವರಿಗೆ ಗುಣ ಆಗ್ಲಿಕ್ಕೆ ಕೊಡುದಲ್ಲ, ಏನು ಬೇರೆ ಇದಕ್ಕೆ ವಿಷ ಅನ್ನೋರು ಕೊಡುದಲ್ಲಲ್ವ ಅಂತ ಹೇಳಿದೆ. ಅಷ್ಟೊಳಗೆ ಓಕೆ ಅಂತ ಹೇಳಿದ್ರು ಔಷಧಿ. ಈಗ ಹಲವಾರು ಬಗೆಯ ಔಷಧಿ ಕೊಡ್ತಾರೆ. ಫಸ್ಟ್ ಮೂಳೆ ಮುರಿತ ಅಂತ ಕೊಡ್ತಾರೆ, ಅದು ಮಾತ್ರ ಅಲ್ಲ, ಅವ್ರು ಕೈ ಕಲ್ಗಂಟು ನೋವು ಅದು ಇದೆಲ್ಲ ಭಾರಿ ಔಷಧಿ ಕೊಡ್ತಾರೆ. ಅಂದರೆ ಮಹಿಳೆಯರಿಗೆ ಕೆಲವು ಔಷಧಿ ಅಂದರೆ ಎಲ್ಲ ಡಾಕ್ಟರ್ ಆಗದಿದ್ದ ಔಷಧಿಯನ್ನು ಅವರು ಕೊಟ್ಟು ಗುಣ ಮಾಡಿದ್ದಾರೆ. ಕೆಲವರಿಗೆ ಡಾಕ್ಟರ್ ಔಷಧಿ ಆಗೋದಿಲ್ಲ, ಹಳ್ಳಿ ಔಷಧಿ ಆಯುರ್ವೇದಕ್ಕೆ ಆಗಬೇಕು, ಅದಕ್ಕೆ ನೀವು ಕೊಡಿ ಅಂತ ಹೇಳಿ. ಅಂದರೆ ಈಗ ತುಂಬ ಜನದ ಕಡೆಯಿಂದ ಬರ್ತಾರೆ, ಕೇಳ್ಕೊಂಡು ಬರ್ತಾರೆ. ಮತ್ತೆ ಔಷಧಿ ಎಲ್ಲ ಒಳ್ಳೆ ಔಷಧಿ ಎಲ್ಲ ಕೊಡ್ತಾರೆ, ಬತ್ತಿ ಎಲುಬು ತುಂಡಾದಕ್ಕೆ ಅದಕ್ಕೆಲ್ಲ ಒಳ್ಳೆ ಔಷಧಿ ಎಲ್ಲ ಕೊಡ್ತಾರೆ. ಈ ಕಾಲ್ಗಂಟು ನೋವಿಗೆ ಅದಕ್ಕೆ ಇದಕ್ಕಂತ ಭಾಳ ಔಷಧಿ ಕೊಡ್ತಾರೆ. ನಾವು ಲಗತ್ತವ್ರು ಅವ್ರ ಹತ್ರ ತಗೋತೀವಿ, ಅವ್ರು ತಂದು ಕೊಡ್ತಾರೆ. ಮತ್ತೆ ಅವ್ರು ಹೆಚ್ಚಿಗಾಗಿ ಈಗ ಕಬ್ಬಿನಲ್ಲಿ ಇಲ್ಲಿ ಎಲ್ಲ ತಿರುಗಿತಿರ್ತಾರೆ, ಔಷಧಿ ಹಿಡ್ಕೊಂಡೇ ತಿರುಗೋದು. ಅವರು ಭಾಳ ಜನ ಕೇಳ್ತಿರ್ತಾರೆ ಅವ್ರ ಹತ್ರ ಔಷಧಿ ತಂದು ಕೊಡಿ ಅಂತಲ್ಲ. ಮತ್ತೆ ಈ ನಾಟಿ ಔಷಧಿ ಅದು ಇದೆಲ್ಲ ಕೊಡ್ತಾರೆ, ಅದರಲ್ಲೆಲ್ಲ ತುಂಬ ಜನಕ್ಕೆ ಉಪಯೋಗ ಆಗಿದೆ. ಇನ್ನು ನೀವು ವೈದ್ಯ ವೃತ್ತಿ ಮಾಡ್ತೀರಿ, ನೋವಿಗೆ ಎಣ್ಣೆ, ಹೊಟ್ಟೆಗೆ ಶೂಲೆಗೆ ಅದಕ್ಕೆಲ್ಲ ಮದ್ದೆಲ್ಲ ಮಾಡ್ತೀರಿ, ಯಾವ್ಯಾವ ಥರದ ಮದ್ದು ಮಾಡ್ತೀರಿ, ಯಾರು ನಿಮ್ಮ ಹತ್ರ ಕೇಳ್ತಾರೆ? ಎಲ್ಲಕ್ಕೆ ಕೆಲವರು ಬರುವುದುಂಟು, ಹೆಚ್ಚು ವಾಸಿಗಳು ಎಳುಬು ಮೂಳೆ ಮುರಿತ ಈ ವಾತಾರಾಣಿ ತೈಲ ಅದೆಲ್ಲ ಕೊಡ್ತೇನೆ. ಇದನ್ನೆಲ್ಲ ನಿಮ್ಗೆ ಹೇಳಿದ್ದು ಯಾರು, ಯಾರು ಮಾಡ್ತಿದ್ರು? ಅದು ನಮ್ಮ ಊರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಅದು ನನ್ನಲ್ಲಿ ಒಂದು ಸರಿ ಉಡುಪಿಯಲ್ಲಿ ಕರೆದು ಸನ್ಮಾನ ಮಾಡಿದರು ಅರಣ್ಯ ಇಲಾಖೆಯವರು. ಅದಕ್ಕೋಸ್ಕರ ಕೊಡಲಿಕ್ಕೆ ಹೊರಟಿದ್ದಾನು, ಎಲ್ಲಿದೆ ಅದಕ್ಕೆ ಹೋಗುವುದೇ ಇಲ್ಲ. ಹಾಗೆ ನನ್ನ ಕ್ರಮ ಅಲ್ಲಿವರೆಗೆ ನನ್ನಲ್ಲೇ ಇಟ್ಟುಕೊಂಡಿದ್ದೇನೆ, ಔಷಧಿ ಕೊಡ್ತೇನಂತ ಹೇಳುವ ಸಮಸ್ಯೆ ಇರಲಿಲ್ಲ. ಈ ಔಷಧದ ಆಕಸ್ಮಿಕ ತಿರುವು ನಾರಾಯಣಗೌಡರ ದಿನಚರಿಗೆ ಕೂಡ ವಿಚಿತ್ರ ತಿರುವು ತಂದಿತು. ಮೊದಲೆಲ್ಲ ಪೀತಬೈಲ್ನವರು, ತಿಂಗಳಮಕ್ಕಿಯವರು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ನಾರಾಯಣಗೌಡರನ್ನು ಕಾಣುವುದಿತ್ತು. ತಿಂಗಳಿಗೊಮ್ಮೆ ಕಬ್ಬಿನಾಲೆಗೆ ಹೋಗುತ್ತಿದ್ರು ಅಷ್ಟೇ. ಈಗ ಮದ್ದಿನ ಉದ್ದೇಶದಲ್ಲಿ ನೆವದಲ್ಲಿ ನಾರಾಯಣಗೌಡರು ದಿನದಿನವೂ ತೇಮಾರಿನಿಂದ ಹೊರಹೊರಡಲಾರಂಭಿಸಿದರು.
ಮನೆ, ಜಾಗ, ತೋಟ, ಗದ್ದೆ ಮತ್ತು ಜಾನುವಾರುಗಳ ಮೇಲೆ ನಿಗಾ ಮತ್ತಷ್ಟು ಕಡಿಮೆಯಾಯಿತು. ಮದ್ದಿಗಾಗಿ ಹೊರ ಹೋಗುತ್ತಾರೋ, ಹೊರ ಹೊರಟರೆ ಒಂದು ನಿರಾಳ ಎಂಬುದಕ್ಕೆ ಮದ್ದೇ ಒದಗಿ ಬಂತು. ಸಾಮಾನ್ಯವಾಗಿ ಹೆಚ್ಚಿನ ಪಾರಂಪರಿಕ ನಾಟಿ ವೈದ್ಯರು, ಪಂಡಿತರು ಒಂದು ವಿಚಾರದಲ್ಲಿ ತುಂಬಾ ಸಂಕುಚಿತವಾಗಿ ವರ್ತಿಸುತ್ತಾರೆ. ಅದು ಏನಂದ್ರೆ, ತಮ್ಮ ಔಷಧಗಳ ಮೂಲ ಮತ್ತು ತಯಾರಿ ಕ್ರಮದ ವಿದ್ಯೆ, ಪ್ರಾವೀಣ್ಯ ಮತ್ತು ಮಾಹಿತಿಗಳನ್ನು ಇನ್ನೊಬ್ಬರಿಗೆ ಕಲಿಸುವುದಿಲ್ಲ, ಬಿಟ್ಟುಕೊಡುವುದಿಲ್ಲ. ಅದನ್ನು ಪರರಿಗೆ ತಿಳಿಸಿದರೆ ಅದರ ಶಕ್ತಿ ಕುಂದುತ್ತದೆ ಎಂಬ ಮೌಢ್ಯ ಮತ್ತು ಭಯ. ಆದರೆ ನಾರಾಯಣಗೌಡರು ಈ ವಿಚಾರದಲ್ಲಿ ಅಪವಾದ. ನಾನಲ್ಲ, ನನ್ನದಲ್ಲ, ಈ ಕಾಡು, ಈ ಗಿಡಮೂಲಿಕೆಗಳು, ಈ ಜ್ಞಾನ ಯಾವುದು ನನ್ನದಲ್ಲ. ನಾನು ಯಾರ್ಯಾರಿಂದಲೋ ಕಲಿತದ್ದು. ನನ್ನ ಹಾಗೆ ಕಾಡಿನಲ್ಲಿ ಬದುಕುವ ನೂರಾರು ಜನರಲ್ಲಿ ಈ ವಿದ್ಯೆ ಇದೆ, ಇತ್ತು ಎನ್ನುತ್ತಾ ಯಾವ ಅಂಜಿಕೆ, ಸ್ವಾರ್ಥ, ಹಿಂಜರಿಕೆ ಇಲ್ಲದೆ ತಮ್ಮ ಔಷಧಗಳ ಬಗ್ಗೆ ಮಾತನಾಡುತ್ತಾರೆ. ಆ ಅಮೂಲ್ಯ ಜ್ಞಾನವನ್ನು ಪಡೆಯುವವರು ಬೇಕು ಅಷ್ಟೆ. ನೀವು ಎಷ್ಟು ವಯಸ್ಸಿನ ತನಕ ಇಲ್ಲಿಂದ ಕೂಡ್ಲಿಕ್ಕೆ ಹೋಗ್ತಾ ಇದ್ರಿ? ಈಗಲೂ ಕೂಡ್ಲಿಕ್ಕೆ ಹೋಗ್ತೀರಾ ನೀವು? ಹೋಗುದಿಲ್ಲ ಅಂತ ಹೇಳಿ ಹೋಗ್ತೇನೆ, ಹೋಗಿ ಬರ್ತೇನೆ. ಒಂದಾಗೊಂದ್ಸರಿ ಹೋಗ್ತೇನೆ, ಅಲ್ಲಿ ಹೋಗಿ ಮೇಘದ ದೇವಸ್ಥಾನಕ್ಕೆ ಹೋಗಿ ಬರುವುದು ಉಂಟು. ಆಂಜನೇಯ ದೇವಸ್ಥಾನ ಅಲ್ಲಿಂದೆಲ್ಲ ಬರ್ತಾರಾ? ಇಲ್ಲ, ಪೂಜೆಗೆ ಬರ್ತಾರೆ. ಒಂದಾಗೊಂದು ಎರಡು ಸರಿ ಬರ್ತಾರೆ, ಅಲ್ಲಿ ನಾಡ್ಸ ಅಲ್ಲಿಂದೆಲ್ಲ ಬರ್ತಾರೆ ಜನರು. ನೀವು ಏನೆಲ್ಲ ಅಡುಗೆ ಮಾಡ್ಕೊಳ್ತೀರಿ? ಅಡುಗೆ ಅನ್ನು ಗಂಜಿ ಮಾಡುವುದು, ಉಪ್ಪಿನಿಗಾಯಿ ತಂದು ಇಟ್ಟುಕೊಳ್ಳುವುದು, ಚಟ್ನಿ ಹೀಗೆ. ರೇಡಿಯೋ ಕೇಳ್ತೀರಾ? ರೇಡಿಯೋ ಇತ್ತು, ಹಾಗೆ ಹಾಳಾಗಿದೆ. ಇಲ್ಲ, ಅಭ್ಯಾಸ ಜೋರಿತ್ತು, ರಾಜಕೀಯ ವಿಷಯ ಎಲ್ಲ ಕೇಳೋದು ಜೋರಿತ್ತು. ಈಗ ನಿಮಗೆ ಈ ಮೊಬೈಲ್ ಫೋನ್ ಬಂದ ಮೇಲೆ ಯಾವುದೆಲ್ಲ ಅನುಕೂಲ ಆಯ್ತು? ಅನುಕೂಲ ಅರ್ಜೆಂಟ್ ಬೇಕಾದ್ರೆ ಮಾತಾಡುವುದು ಅನುಕೂಲ ಆಯ್ತು. ಎಲ್ಲಿಗೆ ಬೇಕಾದ್ರೆ ಇಲ್ಲಿ ಬೇಕಾಗ್ಬೋದು, ಎಲ್ಲಿಗೆ ಮಾತಾಡ್ಬೋದು. ಈ ಮೊಬೈಲ್ ಫೋನ್ ಬಂದ ನಂತರ ಎಷ್ಟೆಲ್ಲ ಅನುಕೂಲ ಆಗಿದೆ ಈಗ ನಾರಾಯಣಗಢರಿಗೆ ಇರ್ಬೋದು, ನಿಮಗೆಲ್ಲ ಇರ್ಬೋದು? ಮೊಬೈಲ್ ಅಂದರೆ ಈಗ ಒಂದೊಂದು ದಿವಸ ಅವ್ರಿಗೆ ಎಷ್ಟು ಮಳೆ ಬಂದು ಪೇಟೆಗೆ ಹೋದಾಗ ಕುಚ್ಚೂರು ಕಬ್ಬಿನಲ್ಲೆಲ್ಲ ಹೋಗ್ತಾರಲ್ಲ, ಅವಾಗ ಮೊಬೈಲಲ್ಲಿ ಮಾತಾಡ್ಲಿಕ್ಕೆ ಸಿಗ್ತದೆ. ನಮಗೆ ಜೋರು ಮಳೆ ಬಂದಾಗ ಅವರು ಮನೆಗೆ ಹೋಗಬೇಕಾಗಿಲ್ಲ, ಅದೊಂದು ಅನುಕೂಲ ಆಗಿದೆ ನಮಗೆ. ಈಗ ಬಿಸಿಲು ಒಳ್ಳೆ ಮಳೆ ಇಲ್ದಿದ್ರೆ ಮನೆಗೂ ಕೂಡ ನೆಟ್ವರ್ಕ್ ಸಿಗ್ತದೆ, ನಾರಾಯಣಗೌಡರು ಕೂಡ ಸಿಗ್ತದೆ, ಹೋಗಿ ಬರ್ತಾ ಇರ್ತವೆ ಅವ್ರ ಮನೆಗೆ. ಅವರು ಇಲ್ಲಿಗೆ ಯಾರೆಲ್ಲ ಬರ್ತಾರೆ? ಇಲ್ಲಿಗೆ ಈಗ ಸತ್ಕಾಲಕ್ಕೆ ಯಾರಿಲ್ಲ, ಬಂದರೆ ನೀವು ನಮ್ಮ ಊರು ಮನೆಯವರು, ಅಲ್ಲಿದ್ದರೆ ಏನೇ ಅಪ್ಪನವರು ಅಲ್ಲಿಂದ ಬಂದು ಇಲ್ಲಿ ಕೂಡಲಿಯವರೇ ಹೋಗ್ತಾರೆ. ಹೀಗೆ ನೋಡಿ, ನೀವು ಒಬ್ಬರೇ ಇರ್ತೀರಿ, ನಿಮಗೆ ಈ ಕಾಡು, ನದಿ, ನೀರು ಎಲ್ಲ ಚಂದ ಕಾಣ್ತದೆ? ಅದು ಚಂದವೇ. ನೀರು ಏರಿ ಇಳ್ತಾ ಇಲ್ದಲ್ಲಿ ಹೋಗಿ ಮಳೆಗಾಲದಲ್ಲಿ ನೋಡ್ಲಿಕ್ಕೆ ಹೋಗುವುದು ಉಂಟು, ನೆರೆ ಬರುವಾಗ. ನಮ್ಮನ್ನೋದು ಅಲ್ಲ ಆ ಜಾಗ ಅಲ್ಲಿ ಕೆಳಗೆ. ಯಾರಿಂದ? 75 ಮಳೆಗಾಲ ಸಹ್ಯಾದ್ರಿಯ ಉದ್ದ, ಅಗಲ, ಆಳ, ಎತ್ತರಗಳನ್ನು ಬರಿಗಾಲಲ್ಲಿ ಅಳೆದು ವೇದನೆ ಸಂವೇದನೆಗಳನ್ನು ಒಂದು ಮಾಡಿದವರು ತೆಂಗಮಾರ ನಾರಾಯಣಗೌಡರು. ಪೊಲೀಸರು ತಿರುಗಾಡಿಕೊಂಡು ಹೋಗಲಿಕ್ಕೆ ಮಾತ್ರ ಬಾರದು. ಇವರದೆಲ್ಲ ಏನಕ್ಕೆ ಆಟ ಉಂಟು ಅಂತ ಹೇಳಿ ನೋಡ್ಕೊಂಡು ಹೋಗಲಿಕ್ಕೆ ವಿಚಾರಣೆ ಮಾಡಿದ್ರೆ, ಈಗ ವಿಚಾರಣೆ ಏನಿಲ್ಲ, ಇವರು ಇಲ್ಲ ಹೋಗಿದ್ದಾರೆ. ಅನುಭವ ಆಗಿದುಂಟು ಹೇಳಿದ್ದಾರೆ, ಎಲ್ಲ ಕೇಳಿದ್ದಾರೆ. ಅದೆಲ್ಲ ಇದ್ದಾನೆ ಪೊಲೀಸ್ ವಿಚಾರಣೆ ಇದ್ದಿದ್ದು, ನನ್ನನ್ನು ಕರೆದಿದ್ದಾರೆ ಹೋಗಿದ್ದೇನೆ. ಈಗೇನು ತಾಪತ್ತೆ ಇಲ್ಲ, ಅಲ್ಲಿ ಟರ್ಪಾಲ್ ಮನೆ ಇತ್ತು, ಟರ್ಪಾಲ್ ಹಾಕೊಂಡು ಇದ್ದೆ. ಅವ್ರು ಬಂದು ನೋಡಿದ್ದಾರೆ ಒಂದ್ಸರಿ ಬರುವ, ನಾನು ಇರಲಿಲ್ಲ. ಹೌದೌದು, ಮತ್ತೊಂದ್ಸರಿ ಬರುವಾಗಿದ್ದೇನೆ ಇನ್ಸ್ಪೆಕ್ಟರ್. ನಾನು ಹೇಳಿದೆ ಈ ಮಳೆಗಾಲಕ್ಕೆ ಆಗುವುದಲ್ಲ ಅಂತ, ಆಗ್ಲೇಬೇಕಂತ. ಹಾಟ ಇದು ಮಳೆ ಬರುವಾಗಲೇ ಮಾಡಿದ್ದು ಮನೆ ಕಾರ್ಕಳ ಎಸ್ ಪಿ ಅವ್ರನ್ನ ಕರೆದು ಮನೆ ಒಕ್ಕಲು ಮಾಡಿ ಕೊಟ್ಟು ಹೋಗಿದ್ದಾರೆ ಭಟ್ರನ್ನು ಕರೆದು. ಈಗ ಹೆಚ್ಚು ಯಾರು ಗುರುವಿಲ್ಲ, ಒಬ್ಬನೇ ಇರುವುದಲ್ಲ ಅಲ್ಲಿ. ಏನು ಹೋಗಿ ಯಾರು ಯಾರು ಯಾಕೆ ವಿಚಾರಿಸು, ಏನಿಲ್ಲ ಅಲ್ಲಿ, ಯಾರು ಇಲ್ಲ ನಿಲ್ಲುವುದಿಲ್ಲ ಯಾರು ಬಂದರು. ನಿಮ್ಗೆ ಯೋಚನೆ ಬರೋದುಂಟಾ, ಹಿಂದೆ ಹಾಗೆ ಮಾಡಿದ್ರೆ ಆಗ್ತಿತ್ತು, ನಾನು ಏಕಾಂಗಿ ಆಗ್ತಿರ್ಲಿಲ್ಲ, ಮುಂದೇನಪ್ಪ? ಆಲೋಚನೆ ಮಾಡುವುದೇ ಇಲ್ಲ, ಆಗಿದ್ದು ಒಳ್ಳೇದು ಎಲ್ಲವೋ ಒಳ್ಳೇದು ಅಂತೇಳಿ ಮುಂದಿನ ಆಲೋಚನೆ ಹಿಂದಿನ ಆಲೋಚನೆ ಮಾಡುವುದಿಲ್ಲ. ಮುಂದೇನಾಗ್ತದೆ ನನ್ನನ್ನು ನೋಡುವರಿಲ್ಲ, ಕೇಳುವರಿಲ್ಲ, ಆಲೋಚನೆಯಲ್ಲಿ ಇಲ್ಲ ನಾನು. ಸಾಗುವಳಿ, ನೇಗಿಲು, ಕೋಣಗಳು, ಮೂಲಗೇಣಿ, ಚಾಲಗೇಣಿ, ಕೂಲಿ ಒಕ್ಕಲು, ಕುಮರಿ, ಪಟ್ಟ ಇತ್ಯಾದಿಗಳ ಸುತ್ತಮುತ್ತ ಸುಳಿದಾಡುತ್ತಿದ್ದ ಚೋಮನ ದುಡಿ ನಿನಾದದಲ್ಲಿ ಅದೆಷ್ಟು ಮಂದಿ ತಬರಗೌಡ, ಗೋವಿಂದೇಗೌಡ, ಸಂಕಯ್ಯಗೌಡರು ಮೈ ಮರೆತರು, ಮೈ ಮುರಿದರು, ಮೈ ಚೆಲ್ಲಿದರು. ಅದೆಷ್ಟು ಮಂದಿ ಜೀವನ ಪ್ರೀತಿಯ ಹಠದಲ್ಲಿ ಜೀವನದಿಂದ ವಿಮುಖರಾದರು. ಚರಿತ್ರೆ ಲೆಕ್ಕ ಇಟ್ಟಿಲ್ಲ, ಮೈ ಮರೆತದ್ದು ನಿಜ. ಚೋಮನ ದುಡಿಯ ಗುಂಗಿನಲ್ಲಿ ಸಹ್ಯಾದ್ರಿ ಮಲೆ, ಗಿರಿ, ಕಂದರ, ತಪ್ಪಲುಗಳು ಮೈ ಮರೆತಿರುವಾಗಲೇ
ಸಹ್ಯಾದ್ರಿ ಹಸಿರನ್ನು ಕಳೆದುಕೊಂಡಿದೆ. ಅಲ್ಲೆಲ್ಲ ತರಾವರಿ ಬಣ್ಣಗಳ ಲ್ಯಾಂಡ್ ಮಾಫಿಯಾ ಕಳ್ಳ ಹೆಜ್ಜೆ ಇಟ್ಟು ಬಂದು ಬೇರೂರಿದೆ. ಹೌದು, ವಡ್ಡಂಬರಾಯನ ಜಾಗ ಪರಬರೆ ಆಗುವ ಒಂದು ಭಯ ಅವರಿಗುಂಟು. ಅದಂದ್ರೆ ಅದು ಈಗ ಅವರು ಹೇಳ್ತಾರೆ, ಮೊದಲಿಂದ ದಾಖಲೆ ನಮ್ಮ ಹತ್ರ ಸರಿಯಾದ ದಾಖಲೆ ಇತ್ತು, ಸರ್ವೆ ನಂಬರ್ ಅಲ್ಲ, ಈಗ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಅಂತೆ. ಅದರಿಂದ ಸ್ವಲ್ಪ ಅವರಿಗೆ ಬೇಜಾರಾಗಿ ದೇವ್ರ ಜಾಗ ಏನೇನಲ್ಲ ಆಗ್ತದೆ ಅಂತ ಸ್ವಲ್ಪ ಭಯ ಇದೆ ಅವರಿಗೆ. ಯಾರೋ ಒಬ್ರು ಇಲ್ಲಿ ಕಬ್ಬಿನಲ್ಲಿಂದ ಬಂದು ಸರ್ವೆ ನಂಬರ್ ಅಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ಹಾಕಿದ್ದಾರೆ. ಈಗ ಅದರಿಂದ ಸ್ವಲ್ಪ ಸಮಸ್ಯೆಯಲ್ಲಿ ಇದೆ ಅವ್ರ ಮನಸ್ಸಿನೊಳಗೆ ಉಂಟು. ನಂಗೆ ಈಗೀಗ ಆಯ್ತಲ್ಲ, ನಾನು ದೇವ್ರ ಜಾಗದಲ್ಲಿ ಇರುವುದಲ್ಲ, ವಡ್ಡಂಬರಾಯ ಜಾಗದಲ್ಲಿ ಇರುವುದು, ಅದ್ರ ಮೇಲೆ ಬೇಜಾರು ಉಂಟು ಅವ್ರಿಗೆ. ಹೇಮಾರಿನ ಪಟ್ಟಾ ದಾಖಲೆಯಲ್ಲಿ RTCಯಲ್ಲಿ ಇರುವ ಹೆಸರು ಯಾರದು ಎಂಬ ಗೊಂದಲದಲ್ಲಿ ನಿರ್ಯೋಚನೆಯಲ್ಲಿ ಇರುವಾಗಲೇ ಯಾರೋ ಲ್ಯಾಂಡ್ ಮಾಫಿಯಾದವರು ಸರ್ವೆ ನಂಬರ್ ಇತ್ಯಾದಿ ತಿದ್ದಿದ್ದಾರೆ ಎಂಬ ಗುಸುಗುಸು ಕಬ್ಬಿನಾಲೆಯ ಸುತ್ತಮುತ್ತಲ ತೋಟಗಳಲ್ಲಿ ಕಾಲ್ದಾರಿಗಳಲ್ಲಿ ಪಿಸು ಮಾತಾಗಿ ಹರಿಯುತ್ತಿದೆ. ಆನೆ, ಕರಡಿ, ಕಾಟಿ, ಕಾಳಿಂಗ, ಇಂಬ್ಳ ಯಾವುದಕ್ಕೂ ಹೆದರದೆ ವಡ್ಡಂಬರಾಯನಿಗಾಗಿ, ದನಕರುಗಳಿಗಾಗಿ ಏಕಾಂಗಿಯಾಗಿ ಉಳಿದ ನಾರಾಯಣಗೌಡರು ತಮ್ಮ ಜೀವನ ಸಂಧ್ಯೆಯಲ್ಲಿ ಚಿಂತಿತರಾಗಿದ್ದಾರೆ. ಏಕಾಂಗಿಯಾದರೂ ಸೈ, ನನ್ನ ಮತ್ತು ವಡ್ಡಂಬರಾಯನ ನೆಲದ ರಕ್ಷಣೆಗಾಗಿ ಕೂರುತ್ತೇನೆ ಎಂದು ಹಠತೊಟ್ಟು ಜೀವನದಿಂದ ವಿಮುಖರಾಗಿ ಶ್ರುತಿ ಲಯ ಬಿಗಿ ಕಳೆದುಕೊಂಡ ದುಡಿಯ ಮೌನದೊಳಗೆ ಕಿವುಡಾಗಿ ಕುಳಿತ ನಾರಾಯಣಗೌಡರು ಈಗ ಹೊಸ ಹಠಕ್ಕೆ ಬಿದ್ದಿದ್ದಾರೆ. ಅದೆಂದರೆ ವಡ್ಡಂಬರಾಯನ ಜಾಗ ಪರಭಾರೆಯಾಗಬಾರದು, ತೇಮಾರು ನನ್ನದೂ ಅಲ್ಲ ಅದು ವಡ್ಡಂಬರಾಯನದು ಎಂಬ ಹಠ ತೊಟ್ಟಿದ್ದಾರೆ. ವಡ್ಡಂಬರಾಯನಿಗಾಗಿ ನಾರಾಯಣಗೌಡರು ಏಕಾಂಗಿಯಾದರು. ವಡ್ಡಂಬರಾಯನ ನೆಲದ ವಿಚಾರದಲ್ಲಿ ಲೋಕ ನಾರಾಯಣಗೌಡರನ್ನು ಪುನಃ ಏಕಾಂಗಿಯನ್ನಾಗಿಸುತ್ತದೆಯೇ? ಗೊತ್ತಿಲ್ಲ, ಕಾದ ನೋಡಬೇಕು ಅಷ್ಟೇ. ಇನ್ನೆಷ್ಟು ದಿನ ಕಾಡಿನಲ್ಲಿ ಏಕಾಂಗಿ? ಕೈಕಾಲುಗಳಲ್ಲಿ ಕಸುಬು ಇರುವ ತನಕವೇ ಬಿಟ್ಟು ಹೋಗುವುದರ ಒಳಗೆ ನೆಲ ವಡ್ಡಂಬರಾಯನ ಹೆಸರಿಗೆ ಸೇರುವುದೋ ಇಲ್ವೋ? ಇನ್ನು ಎಲ್ಲರೂ ಆಗದಿದ್ದ ಕಾಲದಲ್ಲಿ, ಏನು ಆಗದಿದ್ದ ಕಾಲದಲ್ಲಿ ಕುಟುಂಬದವರ ಒಟ್ಟಿಗೆ ಸೇರ್ಕೊಳ್ತೇನೆ ಅಂತಾರೆ. ಅವ್ರ ಕುಟುಂಬದವ್ರು ತುಂಬ ಜನ ಇದ್ದಾರೆ. ನಾನು ಆದಷ್ಟು ದಿವಸ ನಾನು ಒಬ್ಬನೇ ಇರ್ತೇನೆ, ಆಗದಿದ್ದ ನಂತರ ನಾನು ಯಾರೊಟ್ಟಿಗಾರು ಸೇರ್ಕೊಳ್ತೇನೆ ಅಂತ ಹೇಳಿದೆ. ಆದಷ್ಟು ದಿವಸ ಇರುವುದು, ಆಗುವಷ್ಟು ದಿನ ಇರುವುದು ಅಂತ ಹೇಳಿದ್ರಿ. ಕಷ್ಟ ಆದಾಗ ಏನು ಮಾಡೋದು ಇನ್ನು ಮುಂದೆ? ನಮ್ಮ ಬೈಗಿಯವರು ಇದ್ದಾರೆ ಬಾ ಅಂತ ಹೇಳಿದವರು ಇದ್ದಾರೆ, ಕಬ್ಬಿಣದೆ ಮತ್ತೆ ನಮ್ಮಿಂದ ನಡಲಿಕ್ಕೆ ಅದೇ ಆಗದಿದ್ದಮೇಲೆ ನಾವು ಇದೇನು ಮಾಡಲಿಕ್ಕೆ ಆಗ್ತದೆ? ಅವರು ಔಷಧಿ ಎಲ್ಲ ನಮಗೆ ಕೊಟ್ಟರೆ ಸ್ವಲ್ಪ ಉಚಿತಾಯಿ ಕೊಡ್ತಾರೆ, ಆದರೂ ನಾವು ಏನಾದ್ರು ಅವರಿಗೆ ಉಚಿತಾಯಿ ಕೊಟ್ಟರೆ ವಯಸ್ಸಾಗಿದೆ ಅಲ್ಲ, ಏನಾದ್ರು ಕೊಡಲೇಬೇಕು. ಅವರು ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡಿಕೊಟ್ಟು ಬರೋದು. ಅವ್ರು ಈಗ ಈ ಅವರ ಈ ಗದ್ದೆ ತೋಟ ಎಲ್ಲ ಹಡಿಲು ಬಿದ್ದಿದೆ, ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಏನಾದರೂ ಮನಸ್ಸು ಮಾಡಿದಾರ ಎಂಥದ್ದು? ಅದಂದರೆ ಕುಟುಂಬಸ್ಥರೊಬ್ಬರು ಬಂದು ನೋಡಿದರು, ಅವರಿಂದ ಆಗಲಿಲ್ಲ. ರಕ್ತ ಹೀರುವ ಇಂಬಳ ತುಂಬಿದ ಕೃಷಿ, ಕೌಟುಂಬಿಕ, ಸಾಮಾಜಿಕ, ಆಧುನಿಕ ಕಾಲ್ದಾರಿಗಳ ತಿರ್ಕಾಸಿನಲ್ಲಿ ದಿಕ್ಕು ತಪ್ಪಿ ಅತಂತ್ರರಾದ ತೇಮಾರು ನಾರಾಯಣಗೌಡ, ವಡ್ಡಂಬರಾಯ ಮತ್ತು ಸಹ್ಯಾದ್ರಿಯ ಕಥೆಯನ್ನು ಕೇಳಿದಿರಿ. ಕತೆ ಹೇಳಿದವರು, ಮಾತುಕತೆಯಲ್ಲಿ ಚರಿತ್ರೆಯ ಪುಟಗಳನ್ನು ಮಗುಚಿದವರು ತಿಂಗಳಮಕ್ಕಿ ಆನಂದಗೌಡರು, ಪೀತಬಯಲು ನಾರಾಯಣಗೌಡರು ಮತ್ತು ತಿಂಗಳಮಕ್ಕಿ ಲಕ್ಷ್ಮಣಗೌಡರು. ಅತಂತ್ರನೊಬ್ಬನ ಆತ್ಮಚರಿತ್ರೆ ರೂಪಕ ಕೇಳಿದಿರಿ. ಧ್ವನಿ ಮಹಾಲಿಂಗ ಭಟ್ ಕೆ, ಬರಹ ಮತ್ತು ನಿರ್ಮಾಣ ದೇವು ಹನೆಹಳ್ಳಿ.